एवरीवन हेलो गाइस प्रश्न पत्रिके शैक्षणिक मनोविज्ञान के संबंध पट्टंतद्दु जो जो बोधना शास्त्र संबंध पट्टंतह प्रश्न पत्रिके अंतने हेळबहुदु एग्जाम नल्ली निमगे याव रीतियागि प्रश्न पत्रिकेयन्न प्रमोट माड्तारे अन्नोदर बग्गेनू कूड तिळिस्ता ಜೊತೆಗೆ ಎಕ್ಸಾಮ್ಗೆ ಇದು ತುಂಬಾ ನಿಯರ್ ಆಗಿರ್ತಕ್ಕಂತ ಪ್ರಶ್ನೋತ್ತರಗಳು ಅಂತ ಹೇಳಿ ನಾನು ತಿಳಿಸ್ತೇನೆ. ಓಕೆ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ಅಂತ ನನ್ನ ಭಾವನೆ. ಇಲ್ಲಿ ಕೊಟ್ಟಿದ್ದಾರೆ, ಸರಿಯಾಗಿ ಹೊಂದಿಸಿದಂತಹ ಸಂಕೇತಗಳ ಗುಂಪನ್ನ ಗುರುತಿಸಿರಿ ಅಂತ ಇದೆ. ಒಂಥರ ಮ್ಯಾಚ್ ದ ಫಾಲೋಯಿಂಗ್ ಆ ಒಂದು ಇನ್ಸ್ಟ್ರಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಲಂ ಎ ಹಾಗೇನೆ ಕಲಂ ಬಿ ಅಂತ ಹೇಳಿ ಎರಡು ಕಲಂಗಳನ್ನ ಕೊಟ್ಟಿದ್ದಾರೆ. ಚೆನ್ನಾಗಿ ತಿಳ್ಕೊಂಡ್ರಿ, ಒಂದೊಂದನ್ನು ಕೂಡ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ ಎಕ್ಸ್ಪ್ಲನೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಸೊ ಅದನ್ನ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಈ ಶೈಕ್ಷಣಿಕ ಮನೋವಿಜ್ಞಾನ ಕೊಟ್ಟಿದ್ದಾರೆ ಕಲಂ ಎ ನಲ್ಲಿ. ಅದೇ ರೀತಿಯಲ್ಲಿ ಬಿ ಏನಿದೆ, ಸಾಮಾಜಿಕ ಮನೋವಿಜ್ಞಾನ ಇದೆ, ಸಿ ಚಿಕಿತ್ಸಾ ಮನೋವಿಜ್ಞಾನ ಇದೆ, ಹಾಗೇನೆ ಆಪ್ಷನ್ ಸಾರಿ ಡಿ ವಿಭೇದಾತ್ಮಕ ಮನೋವಿಜ್ಞಾನ ಅಂತ ಇದೆ. ಈ ಕಲಂ ಬಿ ನಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ವ್ಯಕ್ತಿಯ ಭಿನ್ನತೆಯ ಅಧ್ಯಯನ, ವರ್ತನ ಹಾಗೂ ಸಮಸ್ಯೆಗಳ ಅಧ್ಯಯನ, ವಿದ್ಯಾರ್ಥಿಗಳ ವರ್ತನ ಅಧ್ಯಯನ, ಸಮೂಹದಲ್ಲಿ ವ್ಯಕ್ತಿಗಳ ಅಧ್ಯಯನ ಕೋಡ್ಗಳು ಅಂತ ಇದೆ. ಹಾಗಾದ್ರೆ ಏನಿದು, ನಮಗೆ ಸಂಬಂಧ ಇದೇನಾ ಅಥವಾ ಇಲ್ವಾ ಅನ್ನೋದನ್ನ ನೀವು ಸ್ಪಷ್ಟವಾದಂತ ರೀತಿಯಲ್ಲಿ ತಿಳ್ಕೊಳ್ಬೇಕು. ನೋಡಿ, ಇವೆಲ್ಲವೂ ಕೂಡ ಮನೋವಿಜ್ಞಾನದ ಶಾಖೆಗಳು ಅಂತೇಳಿ ಕರಿತೇವೆ. ಚಿಕಿತ್ಸಾ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಹಾಗೇನೆ ವಿಭೇದಾತ್ಮಕ ಮನೋವಿಜ್ಞಾನ, ಇವೆಲ್ಲವನ್ನು ಕೂಡ ಒಂದು ಪರ್ಟಿಕ್ಯುಲರ್ ಅಥವಾ ಒಂದು ನಿರ್ದಿಷ್ಟವಾದಂತಹ ಶಾಖೆಗಳಲ್ಲಿ ನಾವು ಈ ಮನೋವಿಜ್ಞಾನಗಳನ್ನ ಬಳಸ್ತೇವೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ಪೊಲೀಸ್ ನೇಮಕಾತಿಯಲ್ಲಿ ಅಥವಾ ಪೊಲೀಸ್ ಆಗ್ತಕ್ಕಂಥವ್ರು ಅಪರಾಧ ಮನೋವಿಜ್ಞಾನವನ್ನ ಓದ್ಬೇಕಾಗತ್ತೆ. ಕ್ರಿಮಿನಲ್ಗಳ ಮೈಂಡ್ ಹೆಂಗಿರುತ್ತೆ, ಕ್ರಿಮಿನಲ್ಗಳನ್ನ ನಾವು ಹೇಗೆ ಹ್ಯಾಂಡ್ ಮಾಡ್ಕೊಳ್ಬೇಕು, ಮೀನ್ಸ್ ಅವರನ್ನ ಹ್ಯಾಂಡಲ್ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವರು ತಿಳ್ತಾ ಹೋಗ್ತಾರೆ. ಚಿಕಿತ್ಸಾ ಮನೋವಿಜ್ಞಾನ, ಡಾಕ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ ರೋಗಿಗಳ ಮನವನ್ನ ಅಥವಾ ರೋಗಿಗಳನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೇಕು, ರೋಗವನ್ನ ಹೇಗೆ ಚಿಕಿತ್ಸೆಯನ್ನ ಕೊಡ್ಬೇಕು. ಈಗ ಮನೋರೋಗ ತಜ್ಞರು ಇರ್ತಾರೆ, ಅವರೆಲ್ಲರೂ ಕೂಡ ಈಗ ವಿಭಿನ್ನವಾದಂತಹ ಮನೋವಿಜ್ಞಾನವನ್ನ ತಿಳ್ಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನ ಓದ್ತೀವಿ. ಯಾರಕ್ಕೋಸ್ಕರ ಓದ್ತೀವಿ, ಹಾಗಾದ್ರೆ ಇವೆಲ್ಲವನ್ನು ಕೂಡ ನೀವು ಜೋಡಿ ಮಾಡಿ ಹೇಳ್ಬೋದು. ಇಲ್ಲಿ ನಿಮಗೆ ನಾನು ಸಂಕೇತಗಳನ್ನು ಕೂಡ ಕೊಟ್ಟಿದ್ದೀನಿ. ಸೊ ಸಂಕೇತಗಳು ಕಾಣಿಸ್ತಾ ಇದೆ ಅಲ್ವಾ? ಎಸ್. ಹಾಗಾದ್ರೆ ನಿಮ್ಮ ಉತ್ತರ ಎಸ್, ವೆರಿ ಗುಡ್. ಕಮಾನ್, ಕ್ವಿಕ್ ಆಗಿ ಉತ್ತರ ಬರ್ಬೇಕೀಗ. ಆಪ್ಷನ್ ನಂಬರ್ ಫಸ್ಟ್ ಮ್ಯಾಮ್, A3, B4, C2, D1. A3, ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಏನ್ ಹೇಳುತ್ತೆ ಅನ್ನೋದಾದ್ರೆ ನೋಡಿ, ಅದು ವರ್ತನ ಹಾಗೂ ಸಮಸ್ಯೆಗಳ ಅಧ್ಯಯನ. ಮೊದಲಿನ ಸಾಕಷ್ಟು ಜನ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಮನೋವಿಜ್ಞಾನಿಗಳು ಈ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಆತ್ಮದ ಕುರಿತಾದಂತ ಅಧ್ಯಯನ, ಮನಸ್ಸನ್ನ ಕುರಿತಾದಂತ ಅಧ್ಯಯನ ಅಂತ ಹೇಳಿದ್ರು. ಕೊನೆಯದಾಗಿ ಇದು ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಮಗುವಿನ ಒಂದು ಮಗುವಿನ ವರ್ತನೆಯನ್ನ ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಕರೆದ್ರು. ಸೊ ಅವಾಗಿಂದಲೂ ಕೂಡ ಇಲ್ಲಿ ಏನಾಯ್ತು, ವರ್ತನ ಮನೋವಿಜ್ಞಾನ ಅಂತೇಳಿ ಕರ್ಸ್ಕೊಳಕ್ ಶುರು ಮಾಡ್ತು. ಓಕೆ, ಎಕ್ಸಾಕ್ಟ್ಲಿ ನೀವೇನ ಏನೆಲ್ಲ ಹೇಳ್ತಿದ್ರೆ ಆಪ್ಷನ್ ಎ ಅಂತ ಸರಿಯಾಗಿದೆ. ಆಪ್ಷನ್ ಎಗೆ ಶೈಕ್ಷಣಿಕ ಮನೋವಿಜ್ಞಾನ ವರ್ತನ ಹಾಗೂ ಸಮಸ್ಯೆಗಳ ಅಧ್ಯಯನವನ್ನ ಕುರಿತು ಮಾಡ್ತಕ್ಕಂಥದ್ದು. ಇನ್ನು ಸಾಮಾಜಿಕ ಮನೋವಿಜ್ಞಾನ ಸಮೂಹದಲ್ಲಿ ವ್ಯಕ್ತಿಗಳ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಇನ್ನು ಚಿಕಿತ್ಸಾ ಮನೋವಿಜ್ಞಾನ ಅಂತಕ್ಕಂಥದ್ದು ನೋಡಿ ಇಲ್ಲಿದೆ, ವ್ಯಕ್ತಿಯ ಭಿನ್ನತೆಯ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಸಾರಿ, ಸಮೂಹದಲ್ಲಿ ವರ್ತನ ಹಾಗೂ ಸಮಸ್ಯೆಗಳ ಅಧ್ಯಯನ, ಹಾಗೆ ವಿಭೇದಾತ್ಮಕ ಮನೋವಿಜ್ಞಾನ ಅಂತಕ್ಕಂಥದ್ದು ವ್ಯಕ್ತಿಯ ಭಿನ್ನತೆಯ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಇವೆಲ್ಲದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಯಾಕೆ ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮೊತ್ತ ಮೊದಲನೇ ಬಾರಿಗೆ ಈ ಎಲ್ಲ ಅಂಶಗಳು ಬರುತ್ತೆ. ಐ ಹೋಪ್ ನಿಮ್ಗೆ ಈ ಪ್ರಶ್ನೆ ಅರ್ಥ ಆಯ್ತು. ಆಪ್ಷನ್ ನಂಬರ್ ಎ ಏನಿದೆ, ಸರಿಯಾಗಿರಂತ ಉತ್ತರ. ಇನ್ನು ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆನೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂತ ಪ್ರಶ್ನೆ, ಕೊಹ್ಲರ್ ಅವರ ಬ್ಲಾಕ್ ಡಿಸೈನ್ ಪರೀಕ್ಷೆ. ಇಲ್ಲಿ ಹೆಂಗಿ ಕೊಟ್ಟಿದ್ದಾರೆ ಅಂತಂದ್ರೆ, ಕೋಡ್ಗಳನ್ನ ಕೊಟ್ಟಿದ್ದಾರೆ, ಮೀನ್ಸ್ ಎಲ್ಲಾನು ಕೂಡ ಒಂದು ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾವ ಎಲ್ಲ ಪರೀಕ್ಷೆಗಳನ್ನ ಕೈಗೊಂಡ್ರು, ಬುದ್ಧಿಶಕ್ತಿ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ ಇದು. ತಪ್ಪಲಾರ್ದಂಗೆ ಈ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು.
ನೋಡಿ, ಕೊಹ್ಲರ್ ಅವರ ಬ್ಲ್ಯಾಕ್ ಡಿಸೈನ್ ಪರೀಕ್ಷೆ, ಅಲೆಕ್ಸಾಂಡರ್ ಅವರ ಪಾಪ್ ಅಲಾರ್ಮ್ ಪರೀಕ್ಷೆ, ತಕ್ಷಣದ ಸ್ಮೃತಿ, ಚಿತ್ರ ಪೂರೈಕೆ, ಮೇಲಿನ ಎಲ್ಲವೂ ಇವರಿಂದ ಪ್ರಮಾಣೀಕೃತವಾದಂತಹ ಬುದ್ಧಿಶಕ್ತಿ ಪರೀಕ್ಷೆಯ ಘಟಕಗಳು ಅಂತ ಕರಿತೀವಿ. ಆಲ್ಫ್ರೆಡ್ ಬೀನೆ, ಟರ್ಮನ್, ವೆಸ್ಲರ್, ಹಾಗೆ ಸಿ ಎಂ ಭಾಟಿಯಾ ಅಂತ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ನೀವೆಲ್ಲ ಅಧ್ಯಾಯವನ್ನ ಓದಿದೀರಾ ಅಂತ ನನ್ನ ಭಾವನೆ ಬುದ್ಧಿಶಕ್ತಿ ಕುರಿತಾಗಿ. ಆ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನ ನಾವು ಕೈಗೊಳ್ತೇವೆ. ಅದರಲ್ಲಿ ಸಮೂಹ ಪರೀಕ್ಷೆ ಇದೆ, ದ್ವಿಕಾರಕ, ತ್ರಿಕಾರಕ, ಬಹುಕಾರಕ ಪರೀಕ್ಷೆಗಳಿದೆ. ಸೊ ದ್ವಿಕಾರಕ ಪರೀಕ್ಷೆ ಸ್ಪಿಯರ್ಮನ್ ರವ್ರದಿದೆ, ಹಾಗೆ ಬಹುಕಾರಕ ಹಾವರ್ಡ್ ಗಾರ್ಡನರ್ ಅವ್ರದಿದೆ. ಹಾರ್ಡೆಕ್ ಅವರು ಕೂಡ ತ್ರಿಕಾರಕ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ಇನ್ನ ಸಿಎಂ ಭಾಟಿಯ, ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಬುದ್ಧಿಶಕ್ತಿ ಪ್ರಯೋಗವನ್ನ ಕೈಗೊಂಡಂತಹ ಮಹಾನ್ ಮನೋವಿಜ್ಞಾನಿ ಅಂತಲೇ ಈ ಭಾಟಿಯರವರನ್ನ ಕರಿತೇವೆ. ಎಸ್, ಅಫ್ಕೋರ್ಸ್, ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಬ್ಲ್ಯಾಕ್ ಡಿಸೈನ್ ಪರೀಕ್ಷೆಯನ್ನ ಇಲ್ಲಿ ನಮ್ಮ ಭಾರತದಲ್ಲಿ ಮಾಡ್ತಾರೆ. ಅಲೆಕ್ಸಾಂಡರ್ ಅವರ ಪಾಸಲಾನ್ ಪರೀಕ್ಷೆಯನ್ನ, ತಕ್ಷಣದ ಸ್ಮೃತಿಯ ಬಗ್ಗೆ ಪರೀಕ್ಷೆಯನ್ನ ಕೈಗೊಳ್ತಾರೆ. ಚಿತ್ರಗಳ ಮೂಲಕ ಬುದ್ಧಿಶಕ್ತಿಯ ಪೂರೈಕೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆನು ಕೂಡ ಸಿ ಎಂ ಭಾಟಿಯಾರ್ ಅವರು ಮಾಡ್ತಾರೆ. ಅಬ್ಸಲ್ಯೂಟ್ಲಿ ಆಪ್ಷನ್ ನಂಬರ್ 4 ಅಂತ ಯಾರೆಲ್ಲ ಹೇಳಿದಿರೋ 101% ನೋ ಡೌಟ್ ಅಟ್ ಆಲ್ ಬಾಯ್ಸ್, ಎಕ್ಸಾಕ್ಟ್ಲಿ ಸರಿಯಾಗಿರಂತ ಉತ್ತರ. ಈಗ ಆಲ್ಫ್ರೆಡ್ ಬೀನೆ ನಿಮಗೆ ಗೊತ್ತೇ ಇದೆ, ಬುದ್ಧಿಶಕ್ತಿ ಪಿತಾಮಹ ಅಂತ ಕರಿತೇವೆ. ಹಾಗೆ ಮಾನಸಿಕ ವಯಸ್ಸಿನ ಒಂದು ಪರಿಕಲ್ಪನೆಯನ್ನ ಕಂಡಿಡಿದಂತವ್ರು ಅಂತ ನಾವ್ ಹೇಳ್ತೇವೆ. ಸೊ ಟರ್ಮನ್ ರವರು, ಎರಡನೇ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಕೈಗೊಂಡಂತಹ ಮನೋವಿಜ್ಞಾನಿ. ವೆಸ್ಲರ್ ಅವರು ಕೂಡ ಇದ್ರಲ್ಲೇನೆ ಬರ್ತಾರೆ. ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿ. ಒಂದು ಟಿಪ್ಸ್ ಏನಪ್ಪ ಅಂತಂದ್ರೆ, ನೀವು 101% ಬುದ್ಧಿಶಕ್ತಿ ಸಂಬಂಧಪಟ್ಟಂತಹ ಸಂಪೂರ್ಣ ಅಧ್ಯಾಯವನ್ನ ಓದಿದ್ದೇ ಆದಲ್ಲಿ 101% ನೀವು 2-3 ಅಂಕಗಳನ್ನ ಗಳಿಸ್ತೀರಿ. ಓಕೆ, ಅದನ್ನ ನೀವು ಮರಿಬೇಡಿ. ಇನ್ನು ಮೂರನೇ ಪ್ರಶ್ನೆ, ಸರಿಯಾಗಿ ಕಾಣ್ತಾ ಇಲ್ವಾ? ಎಲ್ಲ ಕಾಣಿಸುತ್ತೆ, ವೇಟ್ ಮಾಡಿ, ನಾನು ಅದಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಓಕೆ, ಮೂರನೇ ಪ್ರಶ್ನೆ ಹೀಗಿದೆ. ಸೃಜನಶೀಲತೆಯ ಅತಿ ಮುಖ್ಯ ಲಕ್ಷಣ. ಎಸ್, ಸೃಜನಶೀಲತೆ ಬಗ್ಗೆ ನಾವು ಎಲ್ಲಾ ಒಂದು ಪ್ರಶ್ನೆಗಳಲ್ಲಿ ನೋಡ್ತಾ ಬಂದ್ವಿ. ಕಾಮನ್ ಆಗಿ ಒಂದು ಪ್ರಶ್ನೆ ಇದ್ದೇ ಇದೆ, ಹಂಗಂದ್ರೆ ಸೃಜನಶೀಲತೆ ಬಗ್ಗೆ ಇಲ್ಲಿ ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಾಯ್ತು. ಹಾಗಾದ್ರೆ ನೋಡಿ, ಪ್ರಶ್ನೆ ಹೀಗಿದೆ. ಸರಿ ಮಾಡ್ತೀನಮ್ಮ, ಡೋಂಟ್ ವರಿ. ಹಾ, ಉತ್ತಮ ಮಟ್ಟದ ಬುದ್ಧಿಶಕ್ತಿ, ಭಿನ್ನ ರೀತಿಯ ನಾವೀನ್ಯತೆಯುಳ್ಳಂತಹ ಚಿಂತನೆ, ಉತ್ತಮವಾದಂತಹ ಸಾಧನೆ, ಉತ್ತಮ ಶಬ್ದ ಭಂಡಾರ. ಹಾಗಾದ್ರೆ ಈ ಹಿಂದೆ ನಾನು ಎಲ್ಲಾನು ಕೂಡ ನಿಮಗೆ ಹೇಳ್ತಾ ಬಂದೆ, ಸೃಜನಶೀಲತೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಹೊಸ ನಾವೀನ್ಯತೆಯನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಅಂಶ, ಕಲಿಕೆಯ ಮೇಲೆ ಪ್ರಭಾವ. ಎಕ್ಸಾಕ್ಟ್ಲಿ ಇಲ್ಲಿ ಆಪ್ಷನ್ ನಂಬರ್, ಓಕೆ, ವಿಡಿಯೋ ಸ್ಟ್ರಕ್ ಆಗಿದೆನಾ? ಓಕೆ ಓಕೆ, ಎಸ್, ಆಪ್ಷನ್ ನಂಬರ್ 2 ಅಂತ ಹೇಳ್ತಾ ಇದ್ದೀರಾ, ಸರಿಯಾಗಿರೋ ಅಂತ ಉತ್ತರ. ಆಪ್ಷನ್ ನಂಬರ್ ಬಿ ಏನಿದೆ, ಸರಿಯಾಗಿದೆ. ಭಿನ್ನ ರೀತಿಯ, ವಿಡಿಯೋ ಸ್ಟ್ರಕ್ ಆಗಿದೆ, ಭಿನ್ನ ರೀತಿಯ ನಾವೀನ್ಯತೆಯುಳ್ಳಂತಹ ಚಿಂತನೆ ಅಂತೇಳಿ ನಾವು ಕರಿತೇವೆ. ಓಕೆ, ಒಂದ್ ಸೆಕೆಂಡ್ ಗೈಸ್, ಯಾರು ಕೂಡ ಬಿಟ್ ಹೋಗ್ಬೇಡಿ. ನೋ ಪ್ರಾಬ್ಲಮ್. ಈಗ ವಿಡಿಯೋ ಬರ್ತಾ ಇದೇನಾ? ವಿಡಿಯೋ ಬರ್ತಾ ಇದೇನಾ? ಯಾರು ನೋಡಿ ಹೇಳಿ. ನಂದೊಂದು ಬರ್ತಾ ಇದೆ, ಅಪಿಯರ್ ಆಗ್ತಾ ಇದೆ. ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ನೋ ಪ್ರಾಬ್ಲಮ್. ನೀವು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಕೂಡ ಸಹಿಸ್ಕೊಳ್ಳಲ್ಲ, ಬಿಟ್ಬಿಟ್ಟು ಹೋದ್ರೆ ನಾನೇನ್ ಮಾಡಕ್ಕಾಗಲ್ಲ. ಯು ಲಾಸ್ಟ್ ಇಟ್. ಇಲ್ಲ, ನೀವು ನೋಡಿ ಎಲ್ಲ ಬರ್ತಿದೆ. ಮತ್ತೆ ಹೇಳು, ನೆಕ್ಸ್ಟ್ ನಾವೀಗ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಈಗಾಗ್ಲೇ ನಿಮಗೆ ಮೂರನೇ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು, ಭಿನ್ನ ರೀತಿಯ ನಾವೀನ್ಯತೆಯುಳ್ಳಂತಹ ಚಿಂತನೆ ಅಂತ ಹೇಳ್ಬಿಟ್ಟು. ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ ಹೇಗಿದೆ ಅಂತೇಳಿ, ವ್ಯಕ್ತಿತ್ವ. ಸೊ ಅದನ್ನೇನಂತ ಕರಿತೀವಿ ನಾವು, ಪರ್ಸನಾಲಿಟಿ ಅಂತೇಳಿ ಕರಿತೀವಿ. ಈ ಪರ್ಸನಾಲಿಟಿ ಅಂತಕ್ಕಂಥದ್ದು ಪರ್ಸೋನಾ ಎಂಬ ಒಂದು ಪದದಿಂದ ಉತ್ಪತ್ತಿ ಆಗಿದೆ. ಹಾಗಾದ್ರೆ ಈ ಪರ್ಸೋನಾ ಅಂತಕ್ಕಂಥ ಪದ ಯಾವ ಭಾಷೆಯ ಪದ?
ಇದು ಗ್ರೀಕ್ ಇಂಗ್ಲಿಷ್ ಲ್ಯಾಟಿನ್ ಮತ್ತೆ ಫ್ರೆಂಚ್ ಹಾಗಾದ್ರೆ ಯಾವ ಭಾಷೆಯಿಂದ ಬಂದಂತ ಪದ ಇದ್ರ ಕೇಳ್ತಾರ ಮೇಡಮ್ ಅಂತ ನೀವ್ ಹೇಳ್ಬೋದು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಕ್ವಶನ್ ಪೇಪರ್ ಅನ್ನ ಸೊ ನೀವು ಎಲ್ಲಾನೇ ಕಲಿಬೇಕಾಗಿರೋದು ನಿಮ್ಮ ಧರ್ಮ ಸೊ ಕಲಿತಾ ಹೋಗಿ ನಿಜವಾಗ್ಲೂ ಕೂಡ ಏನಪ್ಪಾ ಅಂತಂದ್ರೆ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಓಕೆ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಕೂಡ ಸ್ವಲ್ಪ ಆಸಕ್ತಿಯನ್ನ ವಹಿಸಿ ಎಸ್ 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 ಓಕೆ ಏ ಗ್ರೀಕ್ ಪದದಿಂದ ಅಂತ ಕೆಲವೊಬ್ರು ಹೇಳಿದ್ರೆ ಇನ್ನ ಕೆಲವೊಬ್ರು ಆಪ್ಷನ್ ನಂಬರ್ ಸಿ ಅಂತ ಹೇಳ್ತಿದ್ರು ಬಟ್ ಎಕ್ಸಾಕ್ಟ್ಲಿ ಸರಿಯಾಗಿರೋ ಉತ್ತರ ಬೇಕು ನನಗಿಲ್ಲಿ ಗ್ರೀಕ್ ಪದದಿಂದ ಆಗಿದೆನಾ ನೋ 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 ಆಪ್ಷನ್ ನಂಬರ್ ಸಿ ಇದೆ ನೋಡಿ ಲ್ಯಾಟಿನ್ ಪದದಿಂದ ಬಂದಿರ್ತಕ್ಕಂಥದ್ದು ಪರ್ಸೋನ ಎಂಬ ಪದ ಸೊ ವ್ಯಕ್ತಿತ್ವದ ಕುರಿತಾಗಿ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ವ್ಯಕ್ತಿತ್ವ ಪರೀಕ್ಷೆಗಳಿದೆ ಅದರಲ್ಲಿ ಹರ್ಮನ್ ಗ್ರೋಸ್ಟ್ರಾಕ್ ಅವರು ಮಸಿ ಗುರುತಿನ ಪರೀಕ್ಷೆಯನ್ನ ಕೈಗೊಳ್ತಾರೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಕೇಳಬಹುದು ಓಕೆ ಹಾಗಾಗಿ ಆಪ್ಷನ್ ನಂಬರ್ ಸಿ ಸರಿಯಾಗಿರೋಂತ ಉತ್ತರ ಇನ್ನು ಐದನೇ ಪ್ರಶ್ನೆ ಏನಿದೆ ಹೇಳಿಕೆ ಮತ್ತೆ ಅದಕ್ಕೆ ಎರಡನೇ ಹೇಳಿಕೆ ಸೊ ಎರಡು ಹೇಳಿಕೆಗಳಿದೆ ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿ ಹಾಗೇನೆ ಯಾವುದು ತಪ್ಪು ಅನ್ನೋದನ್ನ ನೀವು ಗುರುತಿಸ್ಬೇಕು ಮೋಸ್ಟ್ ವ್ಯಾಲ್ಯೂಯಬಲ್ ಕ್ವಶನ್ಸ್ ಇದೆ ಇದು ಮಿಸ್ ಮಾಡ್ಕೊಳ್ಬೇಡಿ ಆದಷ್ಟು ಎಷ್ಟು ಶೇರ್ ಆಗುತ್ತಾ ನಿಮ್ ಕಡೆಯಿಂದ ಶೇರ್ ಮಾಡಿ ಜೊತೆ ಜೊತೆಗೆ ಎಲ್ಲರನ್ನೂ ಕೂಡ ನಮ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಮಾಡಿಸೋ ರೀತಿಯಲ್ಲಿ ನೀವು ಅದೊಂದು ಕಾರ್ಯವನ್ನ ಮಾಡ್ಬೇಕು ಜೊತೆಗೆ ನೀವು ಕೂಡ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿಕೆ ಹೇಳುತ್ತೆ ಹಾಗೆ ಹೇಳಿಕೆ ಆರು ಏನ್ ಹೇಳುತ್ತೆ ಮಾನಸಿಕ ಸುಸ್ಥಿತಿಯು ಮಕ್ಕಳು ಸಮರ್ಪಕವಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ನೀಡುತ್ತದೆ ಹಾಗಾದ್ರೆ ಎರಡೂ ಹೇಳಿಕೆಗಳು ಸರಿನಾ ಅಥವಾ ಎರಡೂ ಹೇಳಿಕೆಗೆ ಯಾವ ಹೇಳಿಕೆ ಸರಿಯಾದಂತ ವಿವರಣೆ ಆಗಿದೆ ಎಸ್ ಆಪ್ಷನ್ಸ್ ಕೂಡ ಅಲ್ಲೇ ಇದೆ ನೀವು ಅದನ್ನ ಓದ್ಕೊಳ್ಬಹುದು ಓಕೆ ಓದ್ಕೊಳ್ರಿ ಅದನ್ನ ಎಲ್ಲ ಆಪ್ಷನ್ಸ್ ಗಳು ಓದ್ಕೊಂಡ್ರ ಎಸ್ ಸ್ವಲ್ಪ ಪಿಕ್ಚರ್ ಸೈಡ್ ಕೆಳಕ್ ಹೋಗ್ತು ಪಿಕ್ಚರ್ ಸೊ ಅಲ್ಲಿ ಅವ್ರಿಗ ಕಾಣಿಸಲ್ಲ ಫುಲ್ ಕೆಳಕ್ ಚಿಕ್ಕ ತೋಂಡ್ರ ಓಕೆ ಎಸ್ ಗೈಸ್ ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಎ ಮತ್ತು ಆರ್ ಎರಡೂ ಸರಿ ಮತ್ತೆ ಆರ್ ಹೇಳಿಕೆ ಏನ ವಿವರಣೆ ಆಗಿದೆ ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಹೇಳಿಕೆ ಏಕೆ ಸರಿಯಾದ ವಿವರಣೆ ಅಲ್ಲ ಎ ಮತ್ತು ಆರ್ ಎರಡೂ ಕೂಡ ಸರಿ ಆದರೆ ಅವುಗಳ ನಡುವೆ ಪರಸ್ಪರ ಸಂಬಂಧವಿಲ್ಲ ಎ ಸರಿಯಾಗಿದೆ ಆದರೆ ಆರ್ ಸರಿಯಿಲ್ಲ ಅಂತ ನಾಲ್ಕು ಆಪ್ಷನ್ಸ್ ಗಳನ್ನ ಇಟ್ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಮ ಉತ್ತರ ಏನಿಲ್ಲಿ ಸರಿಯಾಗಿ ನೋಡಿ ಪ್ರಶ್ನೆ ಏನಿದೆ ಅಂತ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಪ್ರೋತ್ಸಾಹಿಸಬೇಕು ನೋ ದಿಸ್ ಇಸ್ ಟೂ ಮಚ್ ಏಕೆ ಓಕೆ 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 ಡನ್ ಎಸ್ ಓಕೆ ಗೈಸ್ ಸರಿಯಾಗಿರೋಂತ ಉತ್ತರ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈಗ ಎಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಸಾರಿ ಆಪ್ಷನ್ ನಂಬರ್ ಬಿ ಸೊ ಆಪ್ಷನ್ ನಂಬರ್ ಬಿ ಅಂತ ಯಾರೆಲ್ಲ ಹೇಳ್ತಾ ಇದ್ರು ಸರಿಯಾಗಿದೆ ನಿಮ್ಮ ಉತ್ತರ ಆಪ್ಷನ್ ನಂಬರ್ ಬಿ ಏನ್ ಹೇಳುತ್ತೆ ಅಂದ್ರೆ ಎ ಮತ್ ಆರ್ ಎರಡೂ ಕೂಡ ಸರಿಯಾಗಿದೆ ಆದರೆ ಆರ್ ಹೇಳಿಕೆ ಹೇಗೆ ಸರಿಯಾದ ವಿವರಣೆ ಅಲ್ಲ ಹೇಗಂತ ಹೇಳ್ತೀರಾ ಹೇಗೆ ನೋಡಿ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಪ್ರೋತ್ಸಾಹಿಸಬೇಕು ಅದು ಸರಿಯಾಗಿದೆ ಹೇಳಿಕೆ ಯಾವುದೇ ತಪ್ಪು ಅಲ್ಲಿ ನಮಗೆ ಕಂಡು ಬಂದಿಲ್ಲ ಆದ್ರೆ ಮಾನಸಿಕ ಸುಸ್ಥಿತಿಯು ಮಕ್ಕಳು ಸಮರ್ಪಕವಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ನೀಡುತ್ತೆ ಅಂತಕ್ಕಂತ ಹೇಳಿಕೆ ಏನಪ್ಪಾ ಅಂತಂದ್ರೆ ಹೇಗೆ ಸರಿಯಾದಂತಹ ವಿವರಣೆ ಕೊಡ್ತಕ್ಕಂಥದ್ದು ಅಲ್ಲ ಮಾನಸಿಕವಾಗಿ ಮನುಷ್ಯ ಆರೋಗ್ಯವನ್ನ ಕಾಪಾಡ್ಕೊಂಡಿದ್ದಾಗ ಮಾತ್ರ ಏನಪ್ಪಾ ಅಂದ್ರೆ ಸಮರ್ಪಕವಾಗಿ ಸಾಮರಸ್ಯದಿಂದ ನಾವು ಕಾರ್ಯವನ್ನು ನಿರ್ವಹಿಸತಕ್ಕಂಥ ಶಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದರ್ವೈಸ್ ವಿ ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಓಕೆ ಸೊ ಹಂಗಾಗಿ ಇಲ್ಲಿ ಆಪ್ಷನ್ ನಂಬರ್ ಬಿ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರೋ ಸರಿಯಾಗಿದೆ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಓಕೆ ನಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ವೆರಿ ಇಂಪಾರ್ಟೆಂಟ್
ಮೌಲ್ಯಮಾಪನ ಪ್ರಕ್ರಿಯೆಯು ಈ ಕೆಳಕಂಡವುಗಳನ್ನ ಒಳಗೊಂಡಿದೆ. ಏನನ್ನು ಒಳಗೊಂಡಿದೆ? ಮಾಪನ ಪ್ಲಸ್ ಮೌಲ್ಯೀಕರಿಸುವಿಕೆ, ಮಾಪನ ಪ್ಲಸ್ ಕಿರುಪರೀಕ್ಷೆ, ಕಿರುಪರೀಕ್ಷೆ ಮತ್ತು ಹಿಮ್ಮಾಯಿತಿ, ಹಿಮ್ಮಾಯಿತಿ ಪ್ಲಸ್ ಪುನರ್ಮನನ. ಎಸ್, ನಿಮಗೆ ಕಂಪ್ಲೀಟ್ ಆಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಮೌಲ್ಯಮಾಪನ ಎಂಬ ಅಧ್ಯಾಯದ ಕುರಿತು ನೀವು ಸಂಕ್ಷಿಪ್ತವಾಗಿ ಇಲ್ಲಿ ಓದ್ಕೊಳ್ಬೇಕಾಗತ್ತೆ. ಫೋನ್ ಯಾಕೆ ನೀವು ಅಲ್ಲಿ ಓದ್ಕೊಳ್ಬೇಕು ಅನ್ನೋದಾದ್ರೆ ಮಗುವಿನ ಶೈಕ್ಷಣಿಕ ಸಾಧನೆ ಹಾಗೇನೆ ನಮ್ಮ ಒಂದು ಶಿಕ್ಷಕರ ಬೋಧನೆಯನ್ನ ಅಳಿತಕ್ಕಂತಹ ಒಂದು ಪ್ರಮುಖ ಸಾಧನವನ್ನೇ ನಾವು ಮೌಲ್ಯಮಾಪನ ಅಂತೇಳಿ ಕರೆದ್ವಿ. ಇಂತಹ ಮೌಲ್ಯಮಾಪನ ಯಾವ ಅಂಶಗಳನ್ನ ಇಲ್ಲಿ ಒಳಗೊಂಡಿದೆ ಅಂತ ನಾವು ತಿಳ್ಕೊಳ್ಬೇಕು. ಹೇಳಿ ನೋಡೋಣ. ಓಕೆ, ಆಪ್ಷನ್ ನಂಬರ್ 4 ಮೇಡಮ್, ಹಿಮ್ಮಾಯಿತಿ ಮತ್ತು ಪುನರ್ಮನನ ಅಂತ ಕೆಲವೊಬ್ರು ಹೇಳಿದ್ರೆ, ಇನ್ನ ಕೆಲವೊಬ್ರು ಆಪ್ಷನ್ ನಂಬರ್ 1 ಅಂತ ಹೇಳ್ತಾ ಇದ್ದೀರಾ. ಬಟ್ ಎಕ್ಸಾಕ್ಟ್ಲಿ ಇಲ್ಲಿ ಸರಿಯಾಗಿರೋ ಉತ್ತರ ಎಲ್ಲರೂ ಕೂಡ ಚೂಸ್ ಮಾಡಿದೀರಾ, ಆಪ್ಷನ್ ಎ. ಕಂಗ್ರಾಚುಲೇಷನ್ ಗೈಸ್. ಆಪ್ಷನ್ ಎ ಏನ್ ಹೇಳುತ್ತಪ್ಪ ಅಂತಂದ್ರೆ ಮಾಪನ ಮತ್ತು ಮೌಲ್ಯೀಕರಿಸುವಿಕೆ. ಏನ್ ಹೇಳುತ್ತೆ ಮಾಪನ ಅಂತ ಅಂದ್ರೆ, ಸಂಪೂರ್ಣವಾಗಿ ಮಕ್ಕಳಾಗಿರ್ಬೋದು ಶಿಕ್ಷಕರ ಸಾಧನೆ ಮಾಡಿರ್ತಕ್ಕಂಥದ್ದನ್ನ ನಾವು ಅಳತೆ ಮಾಡ್ಬೋದು, ಮಾಪನವನ್ನ ಮಾಡ್ಬೋದು. ಜೊತೆಗೆ ಮೌಲ್ಯೀಕರಿಸುವಿಕೆ, ಅದು ಎಷ್ಟು ಮಟ್ಟಿಗೆ ಸಾಧನೆ ಆಗಿದೆ, ನಾವು ಅದಕ್ಕೆ ಏನನ್ನೆಲ್ಲ ಪೂರೈಸ್ಕೊಳ್ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತ ವಸ್ತುಗಳ ಸಂಗ್ರಹಗಳ ಬಗ್ಗೆ, ಮೌಲ್ಯಗಳನ್ನ ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಈ ಮೌಲ್ಯೀಕರಿಸುವಿಕೆ ಅಂತಕ್ಕಂತ ಅಂಶ ನಮಗೆ ತಿಳಿಸ್ಕೊಡುತ್ತೆ. ಇವೆರಡುಗಳ ಸಂಗಮವೇ ಮೌಲ್ಯಮಾಪನ ಅಂತೇಳಿ ಹೇಳ್ತೀವಿ. ನೆನಪಿನಲ್ಲಿರಿ, ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ದ ಟಿಇಟಿ ಸಿರೀಸ್. ಸೊ ಟಿಇಟಿ ನಲ್ಲಿ ಈ ಚಾಪ್ಟರ್ ನಿಮಗೆ ಸುಮಾರು 4-5 ಅಂಕಗಳನ್ನ ತಂದ್ಕೊಡುತ್ತೆ. ಅದು ಹೇಗೆ ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡಿ, ಇಲ್ಲ ಕೊನೆ ತನಕ ವಿಡಿಯೋ ನೋಡಿ, ನಾನ್ ನಿಮ್ಗೆ ಅದನ್ನ ಹೇಳ್ತೇನೆ. ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು. ಓಕೆ, ಎಸ್. 7ನೇ ಪ್ರಶ್ನೆ ಹೀಗಿದೆ, ಒಂದು ಸಮಸ್ಯೆಯ ಪರಿಹಾರಕ್ಕೆ ನಿರ್ದೇಶನವನ್ನ ಕೊಡ್ತಕ್ಕಂತಹ ಒಂದು ತಾತ್ಕಾಲಿಕ ಊಹೆ, ಸಿದ್ಧಾಂತ, ಪೂರ್ವ ಸಿದ್ಧಾಂತ, ತತ್ವ ಅಥವಾ ಪರಿಕಲ್ಪನೆ. ನೋಡಿ, ನಮ್ಮ ಸೈಕಾಲಜಿನಲ್ಲಿ ಪ್ರತಿಯೊಂದು ಪದಕ್ಕೂ ಕೂಡ ಸೈಕಾಲಜಿ ಸೈಕಿಕ್ ಆಗಿ ನಾವು ಯೋಚನೆ ಮಾಡ್ಬೇಕಾಗತ್ತೆ, ಮೀನ್ಸ್ ಲಾಜಿಕ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾದ್ರೆ ಹೇಳಿ ನೋಡೋಣ, ಒಂದು ಸಮಸ್ಯೆಯ ಪರಿಹಾರಕ್ಕೆ ನಿರ್ದೇಶನವನ್ನ ಕೊಡ್ತಕ್ಕಂತ ಒಂದು ತಾತ್ಕಾಲಿಕ ಊಹೆ ಅಂತಂದ್ರೆ ಯಾವುದು? ಸಿದ್ಧಾಂತ ಅಂತ ಕರಿತೀವೋ, ಅಥವಾ ಪೂರ್ವ ಸಿದ್ಧಾಂತ ಅಂತ ಕರಿತೀವೋ, ತತ್ವ ಅಂತ ಹೇಳ್ತೀವೋ, ಅಥವಾ ಪೂರ್ವ ಪರಿಕಲ್ಪನೆ ಅಂತ ಹೇಳ್ಬೇಕು? ಏನಂತ ಹೇಳ್ಬೇಕು ನಾವಲ್ಲಿ? ಓಕೆ, ಏ ಮೇಡಮ್ ಸಿದ್ಧಾಂತ ಅಂತ ಹೇಳ್ತಿದ್ದೀರಾ, ಕೆಲವೊಬ್ರು ಆಪ್ಷನ್ ನಂಬರ್ ಬಿ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಬಟ್ ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ ಬಿ. ಯಾಕೆ ಅಂತಂದ್ರೆ ಪೂರ್ವ ಸಿದ್ಧಾಂತ ಅಂತ ಹೇಳಿ ಹೇಳ್ತೀವಿ. ಪೂರ್ವ ಸಿದ್ಧಾಂತ ಅದು ಒಂದು ತಾತ್ಕಾಲಿಕ ಊಹೆ, ಒಂದು ಟೆಂಪ್ರವರಿ ಇಮ್ಯಾಜಿನೇಷನ್ ಅಂತೇಳಿ ಕರಿತೀವಿ. ಯಾವುದೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ನಾವು ಪರಿಹಾರವನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದ್ರಲ್ಲಿ ಒಂದು ನಿರ್ದೇಶನವನ್ನ ಕೊಡ್ತೇವೆ. ಸೊ ನಿರ್ದೇಶನವನ್ನ ನಾವು ಪೂರ್ವ ಸಿದ್ಧಾಂತ ಅಂತೇಳಿ ಕರಿತೀವಿ. ಅಂದ್ರೆ ಅದು ಕಂಪ್ಲೀಟ್ ಆಗಿ ಇಲ್ಲಿ ಸಾಲ್ವ್ ಆಗಿಲ್ಲ, ಸಿದ್ಧಾಂತಕ್ಕೆ ಬಂದಿಲ್ಲ ನಾವು. ಸಿದ್ಧಾಂತಕ್ಕೆ ಬರ್ಲಾರ್ದಂಗೆ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತೀವಲ್ಲ, ಅದನ್ನ ನಾವು ಪೂರ್ವ ಸಿದ್ಧಾಂತ ಅಂತೇಳಿ ಕರಿತೀವಿ. ಓಕೆ, ಎಸ್. ಮ್ಯಾಥ್ಸ್ ಕ್ಲಾಸ್ ಕೊಡಿ ಮ್ಯಾಮ್. ಓಕೆ ಓಕೆ ಜಯಲಕ್ಷ್ಮಿ, ಸಾಧ್ಯ ಪೇರ್ ಕ್ಲಾಸಸ್ ಅಲ್ಲಿ ಸಿಗುತ್ತಮ್ಮ ಮ್ಯಾಥ್ಸ್ ಕ್ಲಾಸ್. ಇಲ್ಲಿ ನಾವು ಲೈವ್ ಕ್ಲಾಸ್ ಅಲ್ಲಿ ಕೊಡಕ್ ಸಾಧ್ಯ ಆಗಲ್ಲ, ಪೇರ್ ಕ್ಲಾಸಸ್ ಅಲ್ಲಿ ಸಿಗುತ್ತೆ. ಜಾಯಿನ್ ಆಗ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ತದೆ. 8ನೇ ಪ್ರಶ್ನೆ, ರವಿಯು ಪ್ರಯೋಗಗಳನ್ನ ಮಾಡಲು ಅವನು ವೀಕ್ಷಿಸಿದ್ದನ್ನ ದಾಖಲಿಸಲು ಮತ್ತು ಅರ್ಥೈಸಲು ಬಯಸುತ್ತಾನೆ. ಹಾಗಾದ್ರೆ ರವಿಗೆ ವೈಜ್ಞಾನಿಕ ಮನೋಭಾವ ಹೊಂದಿದ್ದಾನೆ, ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಂಡಿದ್ದಾನೆ, ಅರ್ಥೈಸುವ ಕೌಶಲ್ಯವನ್ನ ಹೊಂದಿದ್ದಾನೆ, ಸಮಸ್ಯೆಯನ್ನ ಪರಿಹರಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಹಾಗಾದ್ರೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ರೆಷನ್ ಜಾಸ್ತಿ ಕೊಡಲ್ಲ, ಬಿಕಾಸ್ ವೆರಿ ಸಿಂಪಲ್ ಪ್ರಶ್ನೆ, ನೀವು ಕೂಡ ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ ಅಂತ ನನ್ನ ಭಾವನೆ. ಓಕೆ, ಮಾಡೋಣ ಸ್ನೇಹ ಮಾಡೋಣ. ಎಕ್ಸಾಕ್ಟ್ಲಿ ಇಲ್ಲಿ ಸರಿಯಾಗಿರೋ ಉತ್ತರವನ್ನ ಹೇಳಿ ನೋಡೋಣ. ಕಮಾನ್ ಕ್ವಿಕ್, ಶೇರ್ ಮಾಡಿ ವಿಡಿಯೋನ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಕೂಡ. ಆದಷ್ಟು ಬೇಗ ಬಂದು ಅವರು ಕೂಡ ಇದ್ರ ಉಪಯೋಗವನ್ನ ಪಡ್ಕೊಳ್ಳಿ. ದೇರ್ ಇಸ್ ನೋ ಟೈಮ್ ಫಾರ್ ಪ್ರಿಪರೇಷನ್. ಸೊ ಟೈಮ್ ಇಲ್ಲ ನಿಮಗೆ, ಆದಷ್ಟು ಹೆಚ್ಚು ನೀವು ತಿಳಿವಳಿಕೆಯನ್ನ ಬರ್ಬೇಕು ಅಂತಂದ್ರೆ ವಿಡಿಯೋಸ್ ಗಳನ್ನ ನೋಡ್ತಾ ಹೋಗಿ, ಡೌಟ್ಸ್ ಗಳನ್ನ ಕ್ಲಾರಿಫಿಕೇಶನ್ ಮಾಡ್ತಾ ಹೋಗಿ. ಇನ್ನ 20ನೇ ತಾರೀಕಿಗೆ ಲಾಸ್ಟ್ ನಿಮಗೆ ಅಪ್ಲಿಕೇಶನ್ ಹಾಕುವಂತ ಡೇಟ್ ಇದೆ.
ಅದ್ರ ಒಳಗಾಗಿ ಇನ್ನೂ ಕೂಡ ನೀವು ಯಾರು ಅಪ್ಲಿಕೇಶನ್ ಹಾಕಿಲ್ವೋ ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕಿ. ಮತ್ತೆ ನೀವು ಹಾಟ್ ಝೋನ್ ಅಲ್ಲಿ ಹಾಕ್ತೀನಿ ಅಂತಂದ್ರೆ ಸರ್ವರ್ ಬಿಸಿ ಇರುತ್ತೆ, ನೆಟ್ವರ್ಕ್ ಬಿಸಿ ಇರುತ್ತೆ, ಆ ಟೈಮ್ ನಲ್ಲಿ ಮಾತ್ರ ಹೋಗೋಕ್ ಹೋಗ್ಬೇಡಿ. ನಡೆ ಆ ರವಿ ಏನಪ್ಪಾ ಅಂತಂದ್ರೆ ಡಿಗ್ರಿ ಮಾಡಿದವರು ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂದ್ರೆ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಬಿ ಕಾಮ್ ಬಿ ಎಡ್ ಆದಂತವ್ರು ಪೇಪರ್ ಒನ್ ಮತ್ತೆ ಪೇಪರ್ ಟೂ ಎರಡು ಕೂಡ ಬರಿಬಹುದು. ಎರಡನ್ನು ಕೂಡ ಒಂದೇ ಸಲ ಹಾಕಿ, ಒಂದನ್ನು ಒಂದೊಂದ್ ಸಲ ಹಾಕಿ, ಇನ್ನೊಂದಿನ ಇನ್ನೊಂದ್ ಸಲ ಹಾಕಿದ್ರೆ ನಿಮಗೆ ತೊಂದ್ರೆ ಆಗತ್ತಲ್ಲಿ ಬರಲ್ಲ. ಸೊ ಈ ರವಿ ಏನಪ್ಪಾ ಅಂತಂದ್ರೆ ಆತ ಸಂಪೂರ್ಣವಾಗಿ ವೈಜ್ಞಾನಿಕ ಮನೋಭಾವವನ್ನ ಹೊಂದಿದ್ದಾನೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಆತನಲ್ಲಿ ಇರ್ತಕ್ಕಂತ ಪ್ರತಿಯೊಂದು ದೃಷ್ಟಿಕೋನಗಳೇನಪ್ಪ ಅಂದ್ರೆ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥದ್ದು. ಆತ ಪ್ರಯೋಗಗಳನ್ನ ಮಾಡ್ಲಿಕ್ಕೋಸ್ಕರ ತಾನು ವೀಕ್ಷಿಸಿದ್ದನ್ನ ದಾಖಲಿಸಲು ಮತ್ತು ಅರ್ಥೈಸ್ಕೊಳ್ಳಿಕ್ಕೆ ಬಯಸ್ತಾನೆ. ಅಂದ್ರೆ ಕಂಪ್ಲೀಟ್ ಆಗಿ ಪ್ರಾಯೋಗಿಕ ವಿಧಾನದ ಮುಖಾಂತರ ವಿಷಯವನ್ನ ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದಾದ್ರೆ ಕಂಪ್ಲೀಟ್ಲಿ ಇಟ್ ಈಸ್ ಬೇಸ್ಡ್ ಆನ್ ಸೈಂಟಿಫಿಕ್ ಮೆಥಡ್ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಆತ ವೈಜ್ಞಾನಿಕ ಮನೋಭಾವವನ್ನ ಹೊಂದಿರೋ ಒಂದು ದೃಷ್ಟಿಕೋನದಿಂದ ಎಲ್ಲಾ ಕ್ರಮಗಳನ್ನ ಆತ ಅನುಸರಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದು ಒಂದು ಲಾಜಿಕ್ ಅಂತಾನೆ ಹೇಳ್ಬೋದು. ಎಸ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈಗ ನೆಕ್ಸ್ಟ್ ಪ್ರಶ್ನೆ, ಒಂಬತ್ತನೇ ಪ್ರಶ್ನೆ. ಹಾ, ಬೋಧನೆಗೆ ಸಂಬಂಧಪಟ್ಟಂತ ಪ್ರಶ್ನೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಬೋಧನೆಯ ನಿರ್ವಹಣೆಯ ಹಂತವು ಕೆಳಕಂಡ ಯಾವ ಚಟುವಟಿಕೆಯನ್ನ ಒಳಗೊಂಡಿದೆ? ಉದ್ದೇಶಗಳನ್ನ ತೀರ್ಮಾನಿಸುವುದು, ಮಾರ್ಗೋಪಾಯಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು, ಕಲಿಯುವವರ ಅಥವಾ ವಿದ್ಯಾರ್ಥಿಗಳ ನೈದಾನೀಕರಣ. ಆಪ್ಷನ್ ಡಿ ಏನಿರುತ್ತೆ ಅನ್ನೋದಾದ್ರೆ ಪಠ್ಯಭಾಗದ ಕಲಿತಾಂಶಗಳನ್ನ ಕ್ರಮಾಗತಗೊಳಿಸುವುದು ಅಂತ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು? ಬೋಧನೆಯ ನಿರ್ವಹಣೆ. ಸೊ ಟೀಚಿಂಗ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ. ಯಾವ ಚಟುವಟಿಕೆಯನ್ನ ಇಲ್ಲಿ ಒಳಗೊಂಡಿದೆ? ಓಕೆ, ಹಾ ಹೇಳಿ, ಆನ್ಸರ್ ಹೇಳಿ, ಕಮಾನ್ ಕ್ವಿಕ್. ಆಪ್ಷನ್ ಎ ಮ್ಯಾಮ್, ಉದ್ದೇಶಗಳನ್ನ ತೀರ್ಮಾನಿಸ್ತಕ್ಕಂಥದ್ದು. ಬೋಧನೆ ನಿರ್ವಹಣೆಯ ಹಂತ ಏನ್ ಮಾಡುತ್ತೆ ಅನ್ನೋದಾದ್ರೆ ಕಲಿತಕ್ಕಂಥವರ ಅಥವಾ ವಿದ್ಯಾರ್ಥಿಗಳ ನೈದಾನೀಕರಣ, ಈ ಒಂದು ಚಟುವಟಿಕೆಯನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಬೋಧನೆ ನಿರ್ವಹಣೆ. ಈ ಬೋಧನೆಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಾಕಷ್ಟು ಹಂತಗಳನ್ನ ಪಾಲನೆ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ಬೋಧನೆಯನ್ನ ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀವಾ ಇಲ್ವಾ ಅನ್ನೋದಕ್ಕೆ ಒಂದು ಚಟುವಟಿಕೆಯನ್ನ ನಾವು ಕೈಗೊಳ್ತೀವಿ, ಅದು ನೈದಾನಿಕತೆ ಅಂತ ಹೇಳ್ತೀವಿ. ಅಂದ್ರೆ ಆ ಬೋಧನೆಯಲ್ಲಿ ವಿದ್ಯಾರ್ಥಿಯು ಕಂಡುಕೊಂಡಂತಹ ಮಾಹಿತಿಗಳನ್ನ ಎಷ್ಟು ಮಟ್ಟಿಗೆ ವಿದ್ಯಾರ್ಥಿ ಅರ್ಥ ಮಾಡ್ಕೊಂಡಿದ್ದಾನೆ, ಅದ್ರಲ್ಲಿ ಎಷ್ಟು ಮಟ್ಟಿಗೆ ಫೇಲ್ಯೂರ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಯೋದು ನೈದಾನಿಕತೆಯ ಹಂತ. ಸೊ ನೈದಾನೀಕರಣ ಅಂತಂದ್ರೆ ಏನು? ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಎಷ್ಟು ಮಟ್ಟಿಗೆ ನ್ಯೂನತೆಯನ್ನ ಹೊಂದಿದ್ದಾರೆ, ನಾವು ಅದಕ್ಕೆ ಪರಿಹಾರವನ್ನ ಹೇಗೆ ಕೈಗೊಳ್ಬಹುದು ಅನ್ನೋದನ್ನ ನಾವು ಬೋಧನೆ ನಿರ್ವಹಣೆ ಅಂದ್ರೆ ಈ ಟೀಚಿಂಗ್ ಅನ್ನ ಮ್ಯಾನೇಜ್ಮೆಂಟ್ ಮಾಡೋದು, ಮ್ಯಾನೇಜ್ ಮಾಡೋದು. ಸೊ ಓಕೆ, ಸೊ ಅದನ್ನೇ ನಾವು ಇಲ್ಲಿ ಬೋಧನೆಯ ನಿರ್ವಹಣೆ ಅಂತ ಕರಿತೀವಿ. ಆಪ್ಷನ್ ನಂಬರ್ ಸಿ ಅಂತ ಯಾರೆಲ್ಲ ಹೇಳಿದಿರೋ ಎಕ್ಸಾಕ್ಟ್ಲಿ ಸರಿಯಾಗಿದೆ. ಇನ್ನೊಂದಂಗೆ ಉದ್ದೇಶಗಳನ್ನ ತೀರ್ಮಾನಿಸ್ತಕ್ಕಂಥದ್ದು, ಮಾರ್ಗೋಪಾಯಗಳನ್ನ ಅಭಿವೃದ್ಧಿಗೊಳಿಸೋದಾಗಿರ್ಬೋದು, ಪಠ್ಯಭಾಗದ ಫಲಿತಾಂಶಗಳನ್ನ ಕ್ರಮಾಗತಗೊಳಿಸೋದು, ಇವೆಲ್ಲವೂ ಕೂಡ ಬೋಧನೆಯ ಪ್ರಮುಖ ಉದ್ದೇಶಗಳಾಗಿರುತ್ತೆ. ನೆನ್ಪಿಟ್ಕೊಳ್ರಿ, ಉದ್ದೇಶಗಳೇ ಬೇರೆ, ನಿರ್ವಹಣೆನೇ ಬೇರೆ. ಎಲ್ರೂ ಕೂಡ ಕನ್ಫ್ಯೂಷನ್ ಆಗ್ಬೇಡ್ರಿ, ಬೋಧನೆ ಅಂತ ಬಂದಾಗ ಎಲ್ಲ ಒಂದೇ ರೀತಿಯಾಗಿರುತ್ತೆ ಅನ್ನೋದು ತಪ್ಪು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ. ಹತ್ತನೇ ಪ್ರಶ್ನೆನೂ ಕೂಡ ಕಂಪ್ಲೀಟ್ ಆಗಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಏನಿದು ಬೋಧನಾಶಾಸ್ತ್ರ ಅದನ್ನೇನೆ ಹೇಳಿದೀನಿ ನಾನು ಆಲ್ರೆಡಿ. ಕಂಪ್ಲೀಟ್ಲಿ ಎಲ್ಲಾ ಒಂದು ವಿಷಯಕ್ಕೆ ಅನುಗುಣವಾಗಿ ಇರ್ತಕ್ಕಂತ ಒಂದು ಮಾಹಿತಿ ಅನ್ನೋದು ಪೆಡಗಾಜಿ. ಒಂದು ವಿಷಯದಲ್ಲಿ ನೀವು ಚೆನ್ನಾಗಿ ಬೋಧನಾಶಾಸ್ತ್ರದ ಬಗ್ಗೆ ತಿಳ್ಕೊಂಡ್ರಿ ಅಂತಂದ್ರೆ ಎಲ್ಲಾ ವಿಷಯದಲ್ಲೂ ಕೂಡ ನೀವು ಬೋಧನೆಯನ್ನ ಅನುಸರಿಸ್ಬೋದು. ಬೋಧನಾಶಾಸ್ತ್ರದ ಬಗ್ಗೆ ನೀವು ಓದ್ಕೊಳ್ಳೋ ಅಂತ ಪ್ರಸಂಗ ಅಲ್ಲಿ ಬರಲ್ಲ. ಓಕೆ, ಹತ್ತು ಪ್ರಶ್ನೆ ನೋಡೋಣ ಹೇಗಿದೆ ಅಂತ. ಒಬ್ಬ ವಿದ್ಯಾರ್ಥಿಯು ಕೆಲವು ಮಾನದಂಡ ಮತ್ತು ಮಾನಕಗಳನ್ನ ಆಧರಿಸಿ ಒಂದು ತೀರ್ಮಾನಕ್ಕೆ ಬರ್ತಾನೆ. ಆದರೆ ಅವನಿಗೆ ಈ ಸಾಮರ್ಥ್ಯವಿದೆ ಎಂದು ಅರ್ಥ. ಹಾಗಾದ್ರೆ ಅವನಿಗೆ ಯಾವ ಸಾಮರ್ಥ್ಯ ಇದೆ? ಅರ್ಥೈಸಿಕೊಳ್ಳುವ, ವಿಶ್ಲೇಷಿಸುವ, ಮೌಲ್ಯಮಾಪನ ಮಾಡುವ,
ಅಂದ್ರೆ ನೀವು ಇಲ್ಲಿ ಯಾವ ಉತ್ತರವನ್ನು ಚೂಸ್ ಮಾಡ್ತೀರಾ? ಕಮಾನ್ ಕ್ವಿಕ್. ಓಕೆ, ಆನ್ಸರ್ ಮಾಡಬೇಕು. ಆಪ್ಷನ್ ನಂಬರ್ ಬಿ, ವಿಶ್ಲೇಷಿಸುವ. ವಿದ್ಯಾರ್ಥಿ ಏನ್ ಮಾಡಿದ್ದಾನೆ ಅಂತಂದ್ರೆ ಕೆಲವು ಮಾನದಂಡ ಮತ್ತು ಮಾನಕಗಳನ್ನ ಆಧರಿಸಿ ಒಂದು ತೀರ್ಮಾನಕ್ಕೆ ಬರ್ತಾನೆ ಅಂತಂದ್ರೆ ಆತನಿಗೆ ಯಾವ ಸಾಮರ್ಥ್ಯ ಇದೆ ಅಂತ ನಾವಿಲ್ಲಿ ಭಾವಿಸ್ಬೇಕು. ಬಹಳ ಸಿಂಪಲ್ ಆದಂತ ಪ್ರಶ್ನೆ ಇದು, ನೋ ವರೀಸ್. ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ ಇದು. ಎಕ್ಸಾಕ್ಟ್ಲಿ ಇಲ್ಲಿ ಆಪ್ಷನ್ ನಂಬರ್ ಸಿ ಅಂತ ಹೇಳ್ತಾ ಇದ್ರೆ ಸರಿಯಾಗಿದೆ. ಯಾಕೆಂದ್ರೆ ಸ್ವತಃ ತನಗೆ ತಾನು ಮಾಡಿದಂತ ಕೆಲಸಗಳ ಒಂದು ಪ್ರಕ್ರಿಯೆ ಹೇಗಿದೆ ಅದನ್ನ ಗುರುತಿಸ್ತಕ್ಕಂತ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಸಾಮರ್ಥ್ಯ ಕಂಡುಕೊಂಡಾಗ ಆಟೋಮೆಟಿಕ್ ಆಗಿ ಮನುಷ್ಯನಲ್ಲಿ ಸ್ವ ಮೌಲ್ಯಮಾಪನ ಶಕ್ತಿ ಉಂಟಾಗತ್ತೆ. ನಾವು ಮಾಡಿದ ತಪ್ಪ ಅಥವಾ ಸರಿನಾ ಅಂತ ಹೇಳಿ ಅರ್ಥ ಮಾಡ್ತಕ್ಕಂಥದ್ದನ್ನೇ ನಾವಿಲ್ಲಿ ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ. ಎಕ್ಸಾಕ್ಟ್ಲಿ ಆ ಮನುಷ್ಯನಿಗೆ ಅದ್ರ ಬಗ್ಗೆ ಗಮನ ಇರತ್ತೆ. ಎಕ್ಸಾಕ್ಟ್ಲಿ ಸರಿಯಾಗಿದೆ ನಿಮ್ಮ ಉತ್ತರ ಆಪ್ಷನ್ ನಂಬರ್ ಸಿ. ಇನ್ನು 11ನೇ ಪ್ರಶ್ನೆ, ಕಲಿಕೆಯ ಹೆಚ್ಚು ಸೂಕ್ತ ಅರ್ಥ. ಕಲಿಕೆ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಆದ್ರೂ ಕೂಡ ಹೆಚ್ಚು ಸೂಕ್ತವಾದಂತ ಅರ್ಥವನ್ನ ನಾವಿಲ್ಲಿ ಕೊಡ್ಬೇಕು. ವರ್ತನೆಯಲ್ಲಿ ಪರಿವರ್ತನೆ, ಕೌಶಲ್ಯಗಳ ಕಲಿಸುವಿಕೆ, ವ್ಯಕ್ತಿತ್ವದ ಹೊಂದಾಣಿಕೆ, ಜ್ಞಾನ ವೃದ್ಧಿ. ನೋಡಿ, ಇಲ್ಲಿ ನಾನು ಒಂದು ಪಾಯಿಂಟ್ ನಿಮಗೆ ಹೇಳ್ತೀನಿ. ಕಲಿಕೆ ಅಂತಕ್ಕಂಥದ್ದು ವರ್ತನೆಯಲ್ಲಿ ಆಗ್ತಕ್ಕಂತ ಬದಲಾವಣೆ ಅಂತಲೂ ಕೂಡ ನಾವು ಹೆಸರಿಸ್ತೀವಿ, ಕ್ರೋ ಮತ್ತೆ ಕ್ರೋರ್ ಅವರ ಪ್ರಕಾರ. ನೆನ್ಪಿಟ್ಕೊಳ್ರಿ, ಶ್ರೇಷ್ಠ ಮನುಶಾಸ್ತ್ರಜ್ಞರಾದಂತಹ ಕ್ರೋ ಮತ್ತು ಕ್ರೋರ್ ಅವರ ಪ್ರಕಾರ ಇದು ವರ್ತನೆಯಲ್ಲಿ ಆಗ್ತಕ್ಕಂತ ಬದಲಾವಣೆ, ಜೊತೆ ಜೊತೆಗೆ ಕೌಶಲ್ಯಗಳನ್ನ ಗಳಿಸ್ತಕ್ಕಂಥದ್ದು ಕೂಡ ಕಲಿಕೆಯಲ್ಲಿ ಆಗ್ತದೆ. ವ್ಯಕ್ತಿತ್ವವನ್ನು ಕೂಡ ನಾವಿಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಬಹುದು, ಜೊತೆಗೆ ಜ್ಞಾನವೂ ಕೂಡ ವೃದ್ಧಿ ಆಗತ್ತೆ. ಇವೆಲ್ಲವನ್ನು ಹೊರತಾಗಿ ಕಲಿಕೆಗೆ ಸ್ಪಷ್ಟವಾದಂತ ಒಂದು ವ್ಯಾಖ್ಯಾನವನ್ನ ಕೊಡೋದಾದ್ರೆ ನೀವೇನ್ ಕೊಡ್ತೀರಾ? ಓಕೆ, ಆಪ್ಷನ್ ನಂಬರ್ ಎ ಬೇಡ. ನೋ ಡೌಟ್ ದಟ್ ಕಲಿಕೆ ಅಂದ್ರೇನೆ ನಮ್ಮ ವರ್ತನೆಯಲ್ಲಿ ಆಗ್ತಕ್ಕಂತ ಪರಿವರ್ತನೆ ಅಥವಾ ನಮ್ಮ ವರ್ತನೆಯಲ್ಲಿ ಆಗ್ತಕ್ಕಂತ ಬದಲಾವಣೆಯನ್ನೇ ನಾವು ಸಂಪೂರ್ಣ ಕಲಿಕೆ ಅಂತ ಕರಿತೀವಿ. ಜ್ಞಾನದಲ್ಲಿ ವೃದ್ಧಿ ಆಗುತ್ತೆ, ಕೌಶಲ್ಯಗಳನ್ನ ಗಳಿಸ್ತೇವೆ, ಆದ್ರೆ ಇವೆಲ್ಲವನ್ನೂ ಹೊರತುಪಡಿಸಿ ನಮ್ಮ ಬಿಹೇವಿಯರ್ ನಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಅದನ್ನ ನಾವು ಲರ್ನಿಂಗ್ ಅಂತ ಹೇಳ್ತೇವೆ, ರಿಯಲ್ ಲರ್ನಿಂಗ್ ಅಂತ ಕರಿತೇವೆ. ಇನ್ನು 12ನೇ ಪ್ರಶ್ನೆ ನಿಮ್ ಮುಂದಿದೆ, ನೋಡ್ಬೋದು. 12ನೇ ಪ್ರಶ್ನೆ, ಶಿಕ್ಷಕರು ಕೆಳಕಂಡ ಒಂದು ಅಂಶವನ್ನ ಬಿಟ್ಟು ಉಳಿದೆಲ್ಲವನ್ನು ಅನುಸರಿಸಲೇಬೇಕು. ಹಾಗಾದ್ರೆ ನೀವೊಬ್ಬ ಶಿಕ್ಷಕರಾಗಿ ಈ ನಾಲ್ಕು ಅಂಶಗಳಲ್ಲಿ ಯಾವ ಅಂಶವನ್ನ ಬಿಟ್ಟು ಇನ್ನೆಲ್ಲ ಅಂಶಗಳನ್ನ ಅನುಸರಿಸ್ತೀರಾ? ನಾಲ್ಕು ಆಪ್ಷನ್ಸ್ ಅಲ್ಲೇ ಇದೆ, ಓದ್ಕೊಳ್ಳಿ, ಆನ್ಸರ್ ನ ಕೂಡ ನೀವೇ ಮಾಡಿ. ಓಕೆ, ಸರಿಯಾಗಿದೆ ಪೂಜಾ, ಉತ್ತರ ಸರಿಯಾಗಿದೆ. ಅಮ್ಮ ಪರಶುರಾಮ್ ಸರ್ ಸಿ ಅಂತ ಹೇಳ್ತಾ ಇದಾರೆ, ಸರಿಯಾಗಿದೆ. ಓಕೆ, ಸೌಂಡ್ ಕ್ಲಿಯರ್ ಇಲ್ಲ. ವಿನೋದ್ ರಾಠೋಡ್ ಸರ್ ಅವರು ಹೇಳ್ತಾ ಇದಾರೆ, ಮೇಡಮ್ ಸೌಂಡ್ ಕ್ಲಿಯರ್ ಇಲ್ಲ. ಏನ್ ಮಾಡಕ್ ಆಗಲ್ಲ ಸರ್, ಸೌಂಡ್ ಕ್ಲಿಯರ್ ಇಲ್ಲ ಅಂತ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ, ಹೇಳೋಣ ಉತ್ತರನ. ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲು ಸಹಾಯ ಮಾಡಬೇಕು. ಇದು ಪ್ರತಿಯೊಬ್ಬ ಶಿಕ್ಷಕರನ್ನ ಆದ್ಯ ಕರ್ತವ್ಯ, ಎಲ್ರು ಕೂಡ ನಾನು ಮಾಡ್ತೀನಿ, ನೀವು ಕೂಡ ಎಲ್ರೂ ಮಾಡ್ಬೇಕು. ಕಲಿಕೆಯ ಅನುಭವಗಳನ್ನ ಯೋಚನೆ ಮಾಡತಕ್ಕಂಥದ್ದು, ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಕಲಿಯುವಂತೆ ಮಾಡುವುದು, ವಿದ್ಯಾರ್ಥಿಗಳ ದಾಖಲೆಯನ್ನ ಇಟ್ಟುಕೊಳ್ಳುವುದು. ಯಾವುದು ಆಪ್ಷನ್ ನಂಬರ್ ಸಿ? ಎರಡು ಆಪ್ಷನ್ ನಂಬರ್ ಸಿ ಅಂತ ಹೇಳ್ತಾ ಇದ್ರು, ಎಕ್ಸಾಕ್ಟ್ಲಿ ಸರಿಯಾಗಿದೆ. ಯಾಕಪ್ಪ ಅಂತಂದ್ರೆ, ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಕಲಿತಾರೆ ಅಂತ ಹೇಳಕ್ಕಾಗಲ್ಲ. ಯಾಕೆ, ಇದಕ್ಕೇನ್ ಕಾರಣ ಅಂತಂದ್ರೆ ಅವರವರ ವ್ಯಕ್ತಿತ್ವದಲ್ಲಿ ವಿಭಿನ್ನತೆಯನ್ನು ನಾವು ಕಾಣ್ತಾ ಹೋಗ್ತೀವಿ, ವೈಯಕ್ತಿಕ ಭಿನ್ನತೆ. ನಾನು ಬೇಗ ಕಲಿತೀನಿ ಅಂದ ತಕ್ಷಣ ನನ್ನ ಪಕ್ಕ ಕೂತಳು ಅಥವಾ ನನ್ನ ಫ್ರೆಂಡ್ ಬೇಗ ಕಲಿತಾರೆ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಆಫ್ ವ್ಯಕ್ತಿತ್ವ. ಸೊ ಅಥವಾ ವೈಯಕ್ತಿಕ ಭಿನ್ನತೆ ಅಂತ ನಾವು ಇದಕ್ಕೆ ಹೆಸರನ್ನ ಕೊಡ್ಬೋದು. ಸೊ ಪ್ರತಿಯೊಬ್ಬರಲ್ಲೂ ಕೂಡ ಬದಲಾವಣೆಗಳನ್ನ, ವರ್ತನೆಯಲ್ಲಿ ಬದಲಾವಣೆ ಇರುತ್ತೆ, ಜ್ಞಾನದಲ್ಲಿ ಬದಲಾವಣೆ ಇರುತ್ತೆ, ಬುದ್ಧಿಶಕ್ತಿ ಬದಲಾವಣೆ ಇರುತ್ತೆ. ಹೀಗಾಗಿ ಒಂದೇ ಹಂತದಲ್ಲಿ ಒಂದೇ ಸಮಯದಲ್ಲಿ ಎಲ್ಲಾ ಮಕ್ಕಳು ಕೂಡ ಕಲಿತಾರೆ ಅಂತಕ್ಕಂಥದ್ದು
ಸರಿಯಾದ ಮಾಹಿತಿ ಅಲ್ಲ. ಇನ್ನು ಉಳಿದಂತ ಮೂರು ಅಂಶಗಳನ್ನ ನಾವು ಅನುಸರಿಸಲೇಬೇಕಾದಂತಹ ಪ್ರಮುಖ ಅಂಶಗಳು ಅಂತ ನಾವಲ್ಲಿ ಗುರುತಿಸ್ಬೋದು. ಎಕ್ಸಾಕ್ಟ್ಲಿ ಸರಿಯಾಗಿದೆ ರಂಗನಾಥ್ ನಾಯಕ್ ಸರ್ ಅವರೇ, ನಾನು ಆನ್ಸರ್ ಮಾರ್ಕ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಾನು ಆಪ್ಷನ್ ನಂಬರ್ ಸಿ ಅಂತ ಹೇಳಿ ಗುರುತಿಸ್ತೀನಿ, ನೀವ್ ಅದನ್ನ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮನೋವೈಜ್ಞಾನಿಕ ವಿಧಾನವಲ್ಲ? ಅನುಗಮನ ವಿಧಾನ, ಸಮಸ್ಯೆ ಪರಿಹಾರ ವಿಧಾನ, ಚರ್ಚಾ ವಿಧಾನ, ನಿಗಮನ ವಿಧಾನ. ಹಾಗಾದ್ರೆ ಯಾವುದು ಮನೋವೈಜ್ಞಾನಿಕ ವಿಧಾನವಲ್ಲ? ಪ್ರಶ್ನೆ ಬಹಳ ಸಿಂಪಲ್ ಆಗಿದ್ರು ಕೂಡ ಕೆಲವೊಂದ್ಸಲ ಈ ಪ್ರಶ್ನೆಗೆ ನೀವು ಉತ್ತರ ಕೊಡೋದ್ರಲ್ಲಿ ಅನೇಬಲ್ ಆಗ್ತೀರಾ. ಯಾವ ಹಾಗಾದ್ರೆ ಅರ್ಥ ಆಯ್ತಾ ಪ್ರಶ್ನೆ? ಮನೋವೈಜ್ಞಾನಿಕ ವಿಧಾನ ಅಲ್ಲದೆ ಇರ್ತಕ್ಕಂತ ಅಂಶ ಯಾವುದು? ಹದಿಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಮ್ಯಾಮ್ ಅಂತ ಕೆಲವ್ರು ಹೇಳಿದ್ರೆ, ಇನ್ನ ಕೆಲವರು ಆಪ್ಷನ್ ಎ, ಆಪ್ಷನ್ ಫೋರ್ ಅಂದ್ರೆ ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಇಲ್ಲ. ಆದ್ರೆ ನಾನು ಹೇಳ್ತೀನಿ ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಆಪ್ಷನ್ ನಂಬರ್ ಡಿ. ಯಾಕೆ ನಿಗಮನ ಪದ್ಧತಿ ವೈಜ್ಞಾನಿಕ ಪದ್ಧತಿ ಅಲ್ವಾ ಮೇಡಮ್ ಅಂತ ನೀವು ಕೇಳ್ಬೋದು. ಇದು ಮಕ್ಕಳ ಒಂದು ಮನಸ್ಸಿಗೆ ತಾಟುವಂತಹ ಮನೋವೈಜ್ಞಾನಿಕ ವಿಧಾನ ಅಲ್ವೇ ಅಲ್ಲ. ಯಾಕೆ ಅನ್ನೋದಾದ್ರೆ ನಾನ್ ಹೇಳ್ತೀನಿ, ಈ ಅನುಗಮನ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ, ಈ ಇಂಗ್ಲಿಷ್ ನಲ್ಲಿ ನಾವು ಇದನ್ನ ಇಂಡಕ್ಟಿವ್ ಮತ್ತೆ ಡಿಡಕ್ಟಿವ್ ಮೆಥಡ್ ಅಂತೇಳಿ ಕರಿತೀವಿ. ಈ ಅನುಗಮನ ತಿಳ್ಕೊಳ್ರಿ ಯಾಕೆ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪ್ರತಿಯೊಂದು ಕಾನ್ಸೆಪ್ಟ್ ಬಗ್ಗೆ ಈ ನಾಲ್ಕು ಆಪ್ಷನ್ ಗಳ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ, ಕಂಪ್ಲೀಟ್ ಆಗಿ ನೋಡಿ. ಓಕೆ, ಈ ಅನುಗಮನ ಪದ್ಧತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಉದಾಹರಣೆ ಮೂಲಕ ಮಕ್ಕಳಿಗೆ ವಿಷಯಗಳನ್ನ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಾನು ಗುಣಸಂಧಿ ಬಗ್ಗೆ ನಾನು ನಿಮಗೆ ಟೀಚ್ ಮಾಡ್ಬೇಕು. ಈ ಗುಣಸಂಧಿ ಅಂದ್ರೆ ಏನು, ಇದನ್ನ ನಾವು ಮೊದಲೇ ಅದ್ರ ತತ್ವವನ್ನ ಹೇಳಿ ನಂತರದಲ್ಲಿ ಉದಾಹರಣೆಗಳನ್ನ ಹೇಳೋದಕ್ಕೆ ನಾವು ಶಾಸ್ತ್ರೀಯ ಕಲಿಕೆ ಅಂತ ಹೇಳಿ ಕರಿತೀವಿ. ಆದ್ರೆ ಮೊದಲು ಉದಾಹರಣೆ ಮೂಲಕ ಹೇಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಆಗಮ ಸಂಧಿ ಅನ್ಕೊಳ್ರೆ, ಆಗಮ ಸಂಧಿಯಲ್ಲಿ ಏನಪ್ಪಾ ಅಂತಂದ್ರೆ ಏಕಾರಗಮ ಸಂಧಿ ಮತ್ತೆ ವಕಾರಗಮ, ಅಂದ್ರೆ ಯಾಕಾರ ಆದೇಶ ಆಗುತ್ತೆ, ವಾಕಾರ ಆದೇಶ ಆಗುತ್ತೆ. ನಾವು ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟು ಮಕ್ಕಳಿಗೆ ಅದನ್ನ ಬಿಡಿಸಿ ಅದು ಏನೇನಾಗುತ್ತೆ ಅನ್ನೋದನ್ನ ತೋರಿಸಿ ವೈಜ್ಞಾನಿಕ ರೀತಿಯಲ್ಲಿ ಅನಂತರದಲ್ಲಿ ಅದರ ತತ್ವವನ್ನು ತಿಳಿಸ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಕಲಿಯೋದಿಕ್ಕೆ ಈಸಿ ದಾರಿಯನ್ನ ಮಾಡ್ಕೊಟ್ಟಂಗಾಗತ್ತೆ. ಜೊತೆಗೆ ಸಮಸ್ಯೆ ಪರಿಹಾರ ವಿಧಾನ, ಸಮಸ್ಯೆ ಪರಿಹಾರ ವಿಧಾನದಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ಮಕ್ಕಳ ಮನಸ್ಸನ್ನ ನಾವು ಪರಿಶುದ್ಧೀಕರಣಗೊಳಿಸ್ಬೋದು, ಜೊತೆ ಜೊತೆಗೆ ನಿರ್ಮಲ ಮನಸ್ಸನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಇದು ಮನೋವೈಜ್ಞಾನಿಕ ಹಿತದೃಷ್ಟಿಕೋನದಿಂದ. ಇನ್ನು ಚರ್ಚಾ ವಿಧಾನ, ಇದನ್ನು ಕೂಡ ನಾವೇನ್ ಮಾಡ್ತೀವಿ, ಬಳಕೆಯನ್ನ ಮಾಡ್ತೀವಿ. ನಿಗಮನ ವಿಧಾನ, ಸೊ ನಿಗಮನ ವಿಧಾನ ಏನಪ್ಪಾ ಅಂತಂದ್ರೆ ಮೊದಲು ತತ್ವವನ್ನ ಪ್ರಿನ್ಸಿಪಲ್ ಹೇಳ್ತೀವಿ, ಅನಂತರದಲ್ಲಿ ಎಕ್ಸಾಂಪಲ್ಸ್ ಅನ್ನ ಕೊಡ್ತೀವಿ. ಕೆಲವೊಬ್ರು ಆಪ್ಷನ್ ಸ್ಪೀಕರ್ ಎಕ್ಸ್ಪ್ರಾಮ್ ಅಂತ ಹೇಳ್ತಾರೆ. ಚರ್ಚಾ ವಿಧಾನವನ್ನ ನಾವು ಕಾಲೇಜ್ ಲೆವೆಲ್ ನಲ್ಲಿ ಬಳಸ್ತೀವಿ, ಬಳಸಲ್ಲ ಅಂತ ಹೇಳ್ತಾ ಇಲ್ಲ. ನಾನಿಲ್ಲಿ ಪ್ರಾಥಮಿಕ ಹಂತ, ಪ್ರೌಢಶಾಲಾ ಹಂತ, ಕಾಲೇಜ್ ಅಂತ ಏನ್ ಗೊತ್ತಿಲ್ಲ. ಇಲ್ಲಿ ಕೇಳಿರೋದು ಮನೋವೈಜ್ಞಾನಿಕ ವಿಧಾನ ಬಗ್ಗೆ ಕೇಳಿರೋದು. ನಿಗಮನ ಪದ್ಧತಿಯನ್ನ ಏನಂತಂದ್ರೆ ಇದಿನ್ನೂ ಹಳೆ ಪದ್ಧತಿ ಅಂತಲೇ ನಾವು ಗುರುತಿಸ್ತಾ ಬಂದಿದ್ದೀವಿ. ಈ ಪದ್ಧತಿಯಿಂದಾಗಿ ಮಗು ಕಲಿಕೆಯಲ್ಲಿ ಕ್ಲಿಷ್ಟಕರತೆಯನ್ನ ಅನುಭವಿಸುತ್ತೆ, ಎಲ್ಲಾ ತತ್ವಗಳನ್ನ ಬೈಪಾಸ್ ಮಾಡುತ್ತೆ, ತಂಟು ಪಾಠವನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಮನೋವೈಜ್ಞಾನಿಕ ಪದ್ಧತಿ ಅಂತ ಕರೆಯಲ್ಲ. ನೆನ್ಪಿಟ್ಕೊಂಡ್ರೆ ಬೇರೆ ಎಲ್ಲಾದ್ರೂ ಬೇಕಾದ್ರೆ ನೀವು ನೋಡ್ಬೋದು. ಎಕ್ಸಾಕ್ಟ್ಲಿ ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ ನಂಬರ್ ಡಿ. ಹದಿನಾಲ್ಕನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಮನೆಗೆಲಸ ನೀಡುವುದರಿಂದ ಆಗುವಂತಹ ಪ್ರಯೋಜನ ಯಾವುದು? ಮನೆಯಲ್ಲಿ ಕಾರ್ಯನಿರತವಾಗುವುದು, ಸ್ವ ಅಧ್ಯಯನದ ಅಭ್ಯಾಸವನ್ನ ಬೆಳೆಸುವುದು, ಹೊಸ ವಿಷಯ ವಸ್ತುವನ್ನ ಅನ್ವೇಷಿಸತಕ್ಕಂಥದ್ದು, ಅಧ್ಯಯನ ಮಾಡಲು ಪೋಷಕರ ಸಹಾಯವನ್ನ ಪಡೆಯುವುದು. ಹಾಗಾದ್ರೆ ಮನೆಗೆಲಸ ಅಂದ್ರೆ ಹೋಮ್ವರ್ಕ್, ಮಕ್ಕಳಿಗೆ ಹೋಮ್ವರ್ಕ್ ಕೊಡ್ತೀವಿ ನಾವು, ಮಕ್ಕಳಿಗೆ ಯಾಕೋಸ್ಕರ ಹೋಮ್ವರ್ಕ್ ಕೊಡ್ಬೇಕು? ಕಮಾನ್ ಕ್ವೇ, ಮಕ್ಕಳಿಗೆ ಯಾಕೋಸ್ಕರ ನಾವು ಹೋಮ್ವರ್ಕ್ ಅನ್ನ ಕೊಡ್ಬೇಕು ಅಂತಂದ್ರೆ, ಒಂದ್ ಸೆಕೆಂಡ್, ಯಾಕೆ ಕೊಡ್ಬೇಕಪ್ಪ ಅಂತಂದ್ರೆ ಮಕ್ಕಳಿಗೆ ಸ್ವತಃ
ಸ್ವಂತ ಒಂದು ಓದ್ತಕ್ಕಂತ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ಹೋಮ್ವರ್ಕ್ ಅನ್ನ ಮನೆಯಲ್ಲಿ ಮಾಡ್ಲಿಕ್ಕೆ ಕೊಡ್ತೀವಿ. ವೆರಿ ಸಿಂಪಲ್. ಆಪ್ಷನ್ ನಂಬರ್ 2 ಅಂತ ಯಾರೆಲ್ಲ ಹೇಳಿದಿರೋ ಸರಿಯಾಗಿದೆ ನಿಮ್ಮ ಉತ್ತರ, ಕಂಗ್ರಾಚ್ಯುಲೇಷನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ 15ನೇ ಪ್ರಶ್ನೆ ಇಲ್ಲೋಡಿ. ಇವತ್ ನಾನು ಹೇಳಿದೀನಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳು ಕೂಡ ಇದೆ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳು ಕೂಡ ಇದೆ. ಕಂಪ್ಲೀಟ್ ಆಗಿ 30 ಪ್ರಶ್ನೋತ್ತರಗಳು ಡಿವೈಡ್ ಮಾಡಿ ತಗೊಂಡಿದೆ. ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಈ ಕೆಳಕಂಡ ಯಾವ ಕ್ರಮವನ್ನ ಅನುಸರಿಸಲಾಗುತ್ತದೆ? ವಿಶ್ಲೇಷಣಾತ್ಮಕ, ಜ್ಞಾನಾತ್ಮಕ, ದೃಶ್ಯ, ಪ್ರಾತ್ಯಕ್ಷಿಕತೆ. ವೆರಿ ಕ್ಲಿಷ್ಟಕರ ಅಲ್ವಾ? ಅಷ್ಟೇ ನೋಡೋಣ, ಆನ್ಸರ್ ಮಾಡಿ. 15ಕ್ಕೆ ಆನ್ಸರ್ ಯಾವುದು? 14B. ಓಕೆ, ನೆಕ್ಸ್ಟ್. ಆಪ್ಷನ್ ನಂಬರ್ ಸಿ ಮೇಡಮ್ ಅಂತ ಕೆಲವೊಬ್ರು ಹೇಳಿದ್ರೆ ಇನ್ನು ಆಪ್ಷನ್ ನಂಬರ್ ಬಿ ಅಂತ ಹೇಳ್ತಿದ್ರಿ. ಎಕ್ಸಾಕ್ಟ್ಲಿ ಸರಿಯಾಗಿರೋ ಉತ್ತರ ಯಾವ್ದಿಲ್ಲಿ? ತಪ್ಪಾದಂತ ಉತ್ತರವನ್ನ ಕೊಡ್ತಾ ಇದ್ದೀರಾ. ನೋಡಿ, ಎಕ್ಸಾಮ್ ನಿಯರ್ ಇದೆ, ಸ್ವಲ್ಪ ಆಲಿಸ್ರಿ. ಆಪ್ಷನ್ ನಂಬರ್ ಬಿ ಸರಿಯಾದಂತ ಉತ್ತರ, ಜ್ಞಾನಾತ್ಮಕ. ಯಾಕೆ? ಸಮಸ್ಯೆ ಪರಿಹಾರವನ್ನ ಮಾಡ್ಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಜ್ಞಾನಾತ್ಮಕ ಕ್ರಮವನ್ನ ಅನುಸರಿಸ್ಬೇಕಾಗತ್ತೆ, ನಾಲೆಜ್ ಬೇಕಾಗತ್ತೆ. ಹೆಂಗೆ ಸಮಸ್ಯೆಗಳು ಉಂಟಾಗತ್ತೆ, ಅದಕ್ಕೆ ಕಾರಣಗಳನ್ನ ನಾವು ಹುಡುಕ್ಬೇಕು, ಅದಕ್ಕೆ ಕಾರಣಗಳನ್ನ ಹುಡುಕಿ ಆದ ನಂತರ ವಿಷಯಗಳನ್ನ ಸಂಗ್ರಹಿಸ್ಬೇಕಾಗತ್ತೆ, ವಿಷಯಗಳನ್ನ ದಾಖಲಿಸ್ಬೇಕಾಗತ್ತೆ. ವಿಷಯಗಳನ್ನ ದಾಖಲಿಸಿ ನಂತರದಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. ಇದೆಲ್ಲವೂ ಸಾಧ್ಯವಾಗೋದು ಎಲ್ಲಿಂದ? ಜ್ಞಾನಾತ್ಮಕತೆಯಿಂದ, ಜ್ಞಾನದಿಂದ. ಸೊ ಈ ಒಂದು ಕ್ರಮವನ್ನ ನಾವು ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಬಳಕೆಯನ್ನ ಮಾಡ್ಕೊಳ್ತೀವಿ, ನೆನ್ಪಿಟ್ಕೊಳ್ರಿ. ಓಕೆ, ಚರ್ಚಾ ವಿಧಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿಶ್ಲೇಷಣಾತ್ಮಕವಾದಂತಹ ಕ್ರಮವನ್ನ ನಾವಲ್ಲಿ ಬಳಕೆ ಮಾಡ್ತೀವಿ. ಇನ್ನ ಪ್ರಾತ್ಯಕ್ಷಿಕ ವಿಧಾನದಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತ ವಿಷಯಗಳನ್ನ ನಾವಲ್ಲಿ ಅನ್ವಯ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಓಕೆ, ಎಕ್ಸಾಕ್ಟ್ಲಿ ಸರಿಯಾಗಿದೆ ನಿಮ್ಮ ಉತ್ತರ, ಆಪ್ಷನ್ ನಂಬರ್ ಬಿ ಅಂತ ಹೇಳಿದವರದೆಲ್ಲ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ, 14ನೇ ಪ್ರಶ್ನೆ. ಕಾರ್ಯವಿಧಾನ ಉಪಕರಣಗಳು ಮತ್ತು ಅಂಕ ನೀಡುವಿಕೆ ಇವುಗಳನ್ನ ನಿಗದಿಪಡಿಸಿ ಬೇರೊಂದು ಸಮಯ ಮತ್ತು ಸ್ಥಳದಲ್ಲಿ ನೀಡಬಹುದಾದಂತ ಪರೀಕ್ಷೆಯನ್ನ ಹೀಗೆ ಕರೆಯಲಾಗುತ್ತದೆ. ಎಕ್ಸಾಮ್ ನಲ್ಲಿ ಇದೇ ತರ ಪ್ರಶ್ನೆ ಹೋದ ವರ್ಷ ಕೇಳಿದ್ರು. ಹೌದಾ? ಯಾರಿದಕ್ಕೆ ಎಸ್ ಅಂತೀರಾ? ಇದೇ ತರನೇ ಪ್ರಶ್ನೆ ಇತ್ತು. ಪ್ರಶ್ನೆಗಳು ಕ್ಲಿಷ್ಟಕರ ಅಂತಂದ್ರೆ ಕೆಲವೊಬ್ಬರಿಗೆ ಅರ್ಥ ಆಗದೆ ಇರೋ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೊಟ್ಬಿಡಿ. ಸೊ ಅದಾಗ್ಬಾರ್ದು ಅಂತ ಬೈ ಪ್ರಾಕ್ಟೀಸ್ ಏನಾಗ್ಬೇಕು ಅಂತಂದ್ರೆ ಅದು ನಿಮ್ಗೆ ಸಾಲ್ವೇಶನ್ ಅನ್ನ ಕಂಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ, ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನ ಕೂಡ ನೋಡ್ಬೋದು ನೀವು. ಶಿಕ್ಷಕ ರಚಿತ ಪರೀಕ್ಷೆ, ಅರ್ಥಾಧಾರಿತ ಪರೀಕ್ಷೆ, ಪ್ರಮಾಣೀಕೃತ ಪರೀಕ್ಷೆ, ಮಾನಕ ಆಧಾರಿತ ಪರೀಕ್ಷೆ. ಎಸ್ ನೋಡಿ, ಆಪ್ಷನ್ ನಂಬರ್ ಡಿ ಮಾನಕ ಆಧಾರಿತ ಪರೀಕ್ಷೆ. ಇನ್ನೇ ಕೆಲವೊಬ್ರು ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಸಿ, ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಯಾಕೆ? ಓಕೆ, ಪರವಾಗಿಲ್ಲ, ಕೇಳೋಣ. ಕಾರ್ಯವಿಧಾನ ಉಪಕರಣಗಳು ಮತ್ತು ಅಂಕ ನೀಡುವಿಕೆ ಇವುಗಳನ್ನ ನಿಗದಿಪಡಿಸಿ ಬೇರೊಂದು ಸಮಯದಲ್ಲಿ ಸ್ಥಳದಲ್ಲಿ ನೀಡಬಹುದಾದಂತ ಪರೀಕ್ಷೆ. ಅದಕ್ಕೆ ಉದಾಹರಣೆ ಕೂಡ ಕೊಡ್ತೀನಿ ನಾನು. ಆಪ್ಷನ್ ನಂಬರ್ ಸಿ ಎಕ್ಸಾಕ್ಟ್ಲಿ ಸರಿಯಾಗಿದೆ, ನಿಮ್ಮ ಉತ್ತರ ಪ್ರಮಾಣೀಕೃತ ಪರೀಕ್ಷೆ. ಈಗ ನಾನು ಉದಾಹರಣೆ ಕೊಡ್ತೀನಿ, ನೆನ್ಪಿಟ್ಕೊಳ್ರಿ. ಶಿಕ್ಷಕ ನಿರ್ಮಿತ ಪರೀಕ್ಷೆ ಅಂತಂದ್ರೆ ಒಂದು ವರ್ಗ ಕೋಣೆಯಲ್ಲಿ ಶಿಕ್ಷಕ ತಾನು ಮಾಡಿದಂತಹ ಪಾಠಗಳ ಮೇಲೆ, ತಾನೇ ರಚನೆ ಮಾಡಿದಂತಹ ಪ್ರಶ್ನೆ ಪತ್ರಿಕೆ ಮೇಲೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಕೈಗೊಳ್ತಕ್ಕಂಥದ್ದೇ ಶಿಕ್ಷಕ ನಿರ್ಮಾಣ ಪರೀಕ್ಷೆ ಅಂತ ಕರಿತೀವಿ. ಇನ್ನು ಪ್ರಮಾಣೀಕೃತ ಪರೀಕ್ಷೆ ಅಂತಂದ್ರೆ ಬೇರೊಂದು ತಜ್ಞರ ಒಂದು ಸಮಿತಿಯಲ್ಲಿ ರಚನೆಯಾದಂತ ಪ್ರಶ್ನೆ ಪತ್ರಿಕೆಗಳು. ಈಗ ನೀವು ಟಿಇಟಿ ಎಕ್ಸಾಮ್ ಬರೀತೀರಾ, ಟಿಇಟಿ ಎಕ್ಸಾಮ್ ಏನು ಒಂದು ಕಾಲೇಜ್ ಅಲ್ಲಿ ನಡೆಯುತ್ತಾ? ಸೆಂಟರ್ ಬೀಳುತ್ತೆ, ಬಟ್ ಒಂದು ಕಾಲೇಜ್ ನಿಮ್ದೇ ಆದಂತ ಕಾಲೇಜು, ನಿಮ್ದೇ ಆದಂತ ಪ್ರಿನ್ಸಿಪಲ್ಗಳು ರಚನೆ ಮಾಡಿದ್ರೆ ಅದನ್ನ ಶಿಕ್ಷಕ ರಚಿತ ಪರೀಕ್ಷೆ ಅಂತ ಕರೀತೀವಿ.
ಇದು ಯಾವುದೋ ಒಂದು ತಜ್ಞ ಸಮಿತಿ ರಚನೆ ಮಾಡಿರ್ತಕ್ಕಂತ ಪ್ರಶ್ನೆ ಪತ್ರಿಕೆಯನ್ನ ನೀವು ಯಾವುದೋ ಒಂದು ನಿಗದಿತ ಸ್ಥಳದಲ್ಲಿ ಬರಿತಾ ಇದ್ದೀರಿ ಅಂತನ್ನೋದಾದ್ರೆ ಅದನ್ನ ನಾವು ಪ್ರಮಾಣೀಕೃತ ಪರೀಕ್ಷೆ ಅಂತ ಹೇಳಿ ಕರಿತೀವಿ. ನೆನಪಿನಲ್ಲಿರ್ಲಿ. ಓಕೆ, ಸೊ ಇದು ಒಂದು ಅಂಶವನ್ನ ಕಳೆದ ಬಾರಿನೂ ಕೂಡ ಕೇಳಿದ್ರು. ಜಿಪಿಎಸ್ಟಿಆರ್ನಲ್ಲೂ ಕೂಡ ಕೇಳಲ್ಪಟ್ಟಂತಹ ಪ್ರಶ್ನೆ ಇದು. ಅವೆರಡಕ್ಕೆ ಇರ್ತಕ್ಕಂತ ಒಂದು ಡಿಫ್ರೆನ್ಸ್ ಅನ್ನ ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಟಿಇಟಿ ಎಕ್ಸಾಮ್, ಸಿಇಟಿ ಎಕ್ಸಾಮ್, ಕೆಪಿಎಸ್ಸಿ, ಎಸ್ಟಿಎಫ್ಟಿ ಎಕ್ಸಾಮ್, ಇವೆಲ್ಲವೂ ಕೂಡ ಶಿಕ್ಷಕ ನಿರ್ಮಿತ ಪರೀಕ್ಷೆ ಅಲ್ಲ, ಆದ್ರೆ ಪ್ರಮಾಣೀಕೃತ ಪರೀಕ್ಷೆ ಅಂತ ಹೇಳಿ ಕರೆಸ್ಕೊಳ್ತಾರೆ. ಎಕ್ಸಾಕ್ಟ್ಲಿ ಸರಿಯಾಗಿದೆ, ಆಪ್ಷನ್ ನಂಬರ್ ಸಿ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 17ನೇ ಪ್ರಶ್ನೆ. ನಿಗಮನ ಪದ್ಧತಿಯು ಒಳಗೊಂಡಿರ್ತಕ್ಕಂಥದ್ದು ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ, ಸಾಮಾನ್ಯದಿಂದ ಅಮೂರ್ತದೆಡೆಗೆ, ನಿರ್ದಿಷ್ಟತೆಯಿಂದ ಸಾಮಾನ್ಯತೆಯೆಡೆಗೆ, ನಿರ್ದಿಷ್ಟತೆಯಿಂದ ಅಮೂರ್ತದೆಡೆ. ಆಯ್ತಿದ್ರೆ ಆನ್ಸರ್ ಮಾಡಿ ಕಮಾಂಕ್ವಿ. ಸರಿಯಾಗಿದೆ ಸಿ ಮ್ಯಾಮ್ ಅಂತ ಪೂಜಾ ಮ್ಯಾಮ್ ಅವ್ರು ಹೇಳ್ತಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಸರಿಯಾಗಿರೋಂತ ಉತ್ತರ ಸಾಮಾನ್ಯದಿಂದ ನಿರ್ದಿಷ್ಟತೆ ಎಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನೇ ನಿಗಮನ ಪದ್ಧತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಕೂಡ ಬಹಳಷ್ಟು ವೆರೈಟಿ ಉತ್ತರವನ್ನ ಕೊಡ್ತಾ ಇದ್ದೀರಾ, ಬಟ್ ಇನ್ನೂ ಕೂಡ ನೀವು ಪಕ್ಕ ಆಗಿಲ್ಲ ಅಂತ ಅನ್ಕೊಳ್ತೀನಿ. ನಿರ್ದಿಷ್ಟತೆಯಿಂದ ಸಾಮಾನ್ಯತೆ ಎಡೆಗೆ ಒಯ್ಯದಲ್ಲ, ಸಾಮಾನ್ಯದಿಂದ ನಿರ್ದಿಷ್ಟತೆ ಎಡೆಗೆ ಒಯ್ತಕ್ಕಂತಹ ಪದ್ಧತಿಯನ್ನೇ ನಿಗಮನ ಪದ್ಧತಿ ಅಂತ ಹೇಳಿ ಕರಿತೇವೆ. ಅಂದ್ರೆ ಇಲ್ಲಿ ನಾವು ಸಾಮಾನ್ಯವಾಗಿ ತತ್ವವನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಕೊಡ್ತಾ ಹೋಗಿ ನಮಗೆ ತಲುಪಬೇಕಾಗಿರೋಂತ ಗುರಿಯನ್ನ ತಲುಪೋದು ಉದಾಹರಣೆ ಸಮೇತವಾಗಿ ತಲುಪ್ತೀವಿ. ಅದನ್ನ ಸಾಮಾನ್ಯತೆಯಿಂದ ನಿರ್ದಿಷ್ಟವಾದಂತಹ ಉದಾಹರಣೆ ಎಡೆಗೆ ಹೋಗ್ತೀವಿ. ಎಸ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 18ನೇ ಪ್ರಶ್ನೆ, ತಡ ಮಾಡೋದ್ಬೇಡ. ಪಠ್ಯಕ್ರಮವು ಈ ಬಗ್ಗೆ ಬೆಳಕನ್ನ ಚೆಲ್ಲುತ್ತದೆ. ಪಠ್ಯಭಾಗ ಚಟುವಟಿಕೆಗಳು, ಪಠ್ಯಭಾಗ ಮತ್ತು ಚಟುವಟಿಕೆಗಳು, ಪಠ್ಯಭಾಗ ಮತ್ತು ಅಥವಾ ಚಟುವಟಿಕೆಗಳು, ನೋಡಿ ಹೆಂಗಿದೆ ಆಪ್ಷನ್ಸ್, ಹೆಂಗಿದೆ ನೋಡಿ. ಗೊತ್ತಾಯ್ತಾ? ಚೇತನ್ ಕುಮಾರ್ ಸರ್, ನೀವು ನೋಡಿ ಬುಕ್ಸ್ ಗಳೆಲ್ಲ ತೆಗೆದು ನೋಡಿ, ನಾನೇ ಅದ್ರ ಮೇಲೆ ಪಾಠವನ್ನ ಮಾಡಿದೀನಿ. ಅನುಗಮನ ಪದ್ಧತಿ ಬಗ್ಗೆ ಮಾಡಿ, ನಿಗಮನ ಪದ್ಧತಿ ಬಗ್ಗೆ ಮಾಡಿದೀನಿ. ಅನುಗಮನ ಮತ್ತೆ ನಿಗಮನ ಎರಡೂ ಪದ್ಧತಿಗಳ ಬಗ್ಗೆ ನಾನೇ ಸ್ವತಃ ಲರ್ನ್ ವಿತ್ ಛಾಯಾ ಮೇಡಮ್ ಚಾನಲ್ ಮೇಲೆ ಡಿಸ್ಕ್ರಿಪ್ಷನ್ ವಿಡಿಯೋಸ್ ಇದೆ, ಯಾರೆಲ್ಲ ನೋಡಿಲ್ವೋ. ಮೌಲ್ಯಮಾಪನದ ಬಗ್ಗೆ ಇದೆ, ಹೊಂದಾಣಿಕೆ ತತ್ವಗಳ ಬಗ್ಗೆ ಇದೆ. ಯಾರೋ ಅಂದ್ರು ಡಿಸ್ಕ್ರಿಪ್ಷನ್ ವಿಡಿಯೋಸ್ ಕೊಡಿ ಅಂತ, ಅಲ್ಲಿ ಹೋಗಿ ನೋಡಿ ನಿಮಗೆ ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಆಗುತ್ತೆ ಅನ್ನೋದನ್ನ ನನಗೆ ನಾಳೆ ನಿಮಗೆ ನೀವು ಬಂದು ನನಗೆ ಎಕ್ಸ್ಪ್ಲೇನ್ ಮಾಡಿ. ಓಕೆ, ತುಂಬಾ ಚೆನ್ನಾಗಿ ಹೇಳಿದಿನಲ್ಲಿ. ಈ ಪ್ರಶ್ನೆ ಹೇಳಿ ನೋಡೋಣ. ಪಠ್ಯಭಾಗ ಮತ್ತು ಚಟುವಟಿಕೆಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ, ಪಠ್ಯಕ್ರಮ ಅಂತೇಳಿ ಹೇಳ್ತೀವಿ. ಹೌದಲ್ವಾ? ಈಗ ಕಂಪ್ಲೀಟ್ ಆಗಿ ನಮ್ಮಲ್ಲಿ ರಚನಾತ್ಮಕವಾದಂತಹ ಸಿದ್ಧಾಂತವನ್ನ ಅಳವಡಿಸ್ಕೊಂಡಿದೀವಿ. ಪಠ್ಯಕ್ರಮ ಹೇಗಿರುತ್ತೆ ಅಂದ್ರೆ, ಬಹು ಕೇಂದ್ರೀಕೃತ ಅಂದ್ರೆ ಶಿಶು ಕೇಂದ್ರೀಕೃತ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವಿರೋದ್ರಿಂದ ಕಂಪ್ಲೀಟ್ ಆಗಿ ಶಿಶುವಿಗೆ ಸಹಾಯವಾಗ್ತಕ್ಕಂಥ ಚಟುವಟಿಕೆ ಆಧಾರಿತ ಪಠ್ಯಭಾಗವನ್ನ ನಾವೀಗ ನೋಡ್ತಾ ಇದ್ದೀವಿ. ಸೊ ಆಪ್ಷನ್ ನಂಬರ್ ಸಿ ಅಂತ ಹೇಳ್ತಾ ಇದ್ರೆ ಎಕ್ಸಾಕ್ಟ್ಲಿ ನೋ ಡೌಟ್ ಗಾಯ್ಸ್, ಸರಿಯಾಗಿದೆ ನಿಮ್ಮ ಉತ್ತರ. ನೆಕ್ಸ್ಟ್ ಪ್ರಶ್ನೆ, 19ನೇ ಪ್ರಶ್ನೆ. ತರಗತಿಯ ಹೆಚ್ಚು ವಿದ್ಯಾರ್ಥಿಗಳು, ನೋಡ್ರಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಕಂಪ್ಲೀಟ್ಲಿ ಅಪ್ಲೈಡ್ ಕ್ವಶನ್ ಇದೆ. ಏನಿದೆ? ಅಪ್ಲೈಡ್ ಕ್ವಶನ್ ಇದೆ. ತರಗತಿಯ ಹೆಚ್ಚು ವಿದ್ಯಾರ್ಥಿಗಳು ನಿಧಾನಗತಿಯ ಕಲಿಕೆದಾರರಾಗಿದ್ದಲ್ಲಿ ಶಿಕ್ಷಕರು ಹೀಗೆ ಮಾಡಬೇಕಾಗುತ್ತದೆ. ಏನ್ ಮಾಡ್ತೀರಾ ಹಾಗಾದ್ರೆ? ತಮ್ಮ ಬೋಧನೆಯ ಬಗ್ಗೆ ಗಮನವನ್ನ ಹರಿಸಬೇಕು, ನಿಧಾನಗತಿಯಲ್ಲಿ ಬೋಧಿಸ್ಬೇಕು,
ಮೂಲಭೂತ ಪರಿಕಲ್ಪನೆಗಳನ್ನ ಬೋಧಿಸಬೇಕು, ಹೆಚ್ಚೆಚ್ಚು ಪರೀಕ್ಷೆಗಳನ್ನ ನೀಡಬೇಕು. ಹಾಗಾದ್ರೆ ನೀವೇನ್ ಮಾಡ್ತೀರಾ? ವೆರಿ ಸಿಂಪಲ್ ಲಾಜಿಕಲ್ ಪ್ರಶ್ನೆ ಇದೆ ಅಷ್ಟೇ. ಓಕೆ, ಎಸ್, ಎರಡಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಮಾ ಸುವರ್ಣ. ಬಿ ಎ ಬಿ ಹೇಳೋದವರು ಪೇಪರ್ ಒನ್ ಮತ್ತೆ ಪೇಪರ್ ಟೂ ಎರಡಕ್ಕೂ ಕೂಡ ಅಪ್ಲೈ ಮಾಡ್ಬೋದು, ನೋ ಡೌಟ್. 15ಕ್ಕೆ ಆಯ್ತು. ನೆಕ್ಸ್ಟ್ 19ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಸಿ. ಹೌದು, ನಿಧಾನಗತಿಯಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಅಂತಂದ್ರೆ, ಸ್ಲೋ ಲರ್ನ್ ಚಿಲ್ಡ್ರನ್ ಇದ್ದಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಹೇಳ್ತಾ ಹೋಗ್ಬೇಕು. ಅದನ್ ಬಿಟ್ಟು ನಮ್ ಕಣ್ಣಲ್ಲಿ ಬರೀ ಸೃಜನಶೀಲರು, ಬರೀ ಪ್ರತಿಭಾವಂತರು, ಬರೀ ಬುದ್ಧಿಶಕ್ತರು, ಬುದ್ಧಿಶಕ್ತಿ ಇರ್ತಕ್ಕಂತ ಮಕ್ಕಳು ನಮ್ ಕಣ್ಣಿಗೆ ಕಂಡು ಬಂದ್ರು ಅಂದ್ರೆ, ನಾವು ಆ ಮಕ್ಕಳನ್ನ ಗಮನಕ್ಕೆ ತಗೊಳ್ಳೋದೇ ಇಲ್ಲ. ಬದಲಾಗಿ ಶಾಲೆಯಲ್ಲಿ ನಾವು ಸಾರ್ವತ್ರಿಕವಾದಂತಹ ಬೋಧನೆಯನ್ನ ಮಾಡ್ಬೇಕು, ಸಮನ್ವಯ ಶಿಕ್ಷಣವನ್ನ ಕೊಡ್ಬೇಕು ಅನ್ನೋದಾದ್ರೆ, ನಾವು ಅಂತಹ ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡು ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಬೋಧನೆ ಮಾಡ್ಕೊಳ್ತಾ ಮಗುವಿಗೆ ತಿಳಿಸ್ತಾ ನಾವು ಪಾಠಗಳನ್ನ ಅಲ್ಲಿ ಎಂಗೇಜ್ ಮಾಡ್ಬೇಕಾಗತ್ತೆ. ಸೊ ಆಪ್ಷನ್ ನಂಬರ್ ಸಿ ಸರಿ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ. ಹಾ, ಇಲ್ಲಿ ಬರ್ತದೆ ಕಲಿಕೆಯ ಫಲಗಳು, ಇದ್ರ ಅರ್ಥ ಏನು? ಕಲಿಕೆಯ ಫಲಗಳು ಅಂದ್ರೆ ಇದ್ರ ಅರ್ಥ ಏನಾಗತ್ತೆ? ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆ, ಬೋಧನಾ ವಿಧಾನಗಳ ಬದಲಾವಣೆ, ಪಠ್ಯ ವಿಷಯಗಳನ್ನ ವ್ಯಾಖ್ಯಾನಿಸುವುದು, ಪರೀಕ್ಷಾ ಫಲಿತಾಂಶದಲ್ಲಿ ಸುಧಾರಣೆ. ಹಾಗಾದ್ರೆ ಕಲಿಕೆಯ ಫಲ ಇದನ್ನ ನಾವ್ ಎದರಲ್ಲಿ ಬಳಕೆ ಮಾಡ್ತೀವಿ ಹೇಳಿ? 5E lesson plan ನೆನಪಿದೆನ ಎಲ್ರಿಗೂ ಕೂಡ? 5E ಅಂದ್ರೆ 5E ಗಳನ್ನ ಬಳಸಿ, ಇವ್ಯಾಲ್ಯುವೇಷನ್, ಎಕ್ಸ್ಪ್ಲನೇಷನ್, ಎಕ್ಸ್ಪ್ಲೋರೇಷನ್, ಇವೆಲ್ಲವೂ ಕೂಡ 5E lesson plan ಅಲ್ಲಿ ಬರುತ್ತೆ. ಅದನ್ನ ನೀವ್ ನೆನ್ಪಿತ್ತು ಅಂತಂದ್ರೆ ನೆನ್ಪ್ ಮಾಡ್ಕೊಳ್ರಿ, ರಿಕಾಲ್ ಮಾಡ್ಕೊಳ್ರಿ. ಟಿಎಡ್ ಬಿಎಡ್ ಗಳನ್ನ ರಿಕಾಲ್ ಮಾಡ್ಕೊಳ್ಬೇಕು ನಾವು ಟಿಇಟಿ ಎಕ್ಸಾಮ್ ನಲ್ಲಿ. ಓಕೆ, ಹಾಗಾದ್ರೆ ಕಲಿಕೆಯ ಫಲಗಳು ಅಂತಂದ್ರೆ ಏನು? ಓಕೆ, ಕಲಿಕೆಯ ಫಲಗಳು ಅಂತನ್ನೋದಾದ್ರೆ ವೆರಿ ಸಿಂಪಲ್, ಎಲ್ರು ಕೂಡ ಆಪ್ಷನ್ ಎ ಅಂತಾನೆ ಹೇಳ್ತಾ ಇದ್ದೀರಾ, ಸರಿಯಾಗಿದೆ ನಿಮ್ಮ ಉತ್ತರ. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆ, ನಾವೇನಾದ್ರೂ ಸಾಧನೆ ಮಾಡಿದೀವಿ ಅನ್ನೋದಾದ್ರೆ, ಅಂದ್ರೆ ಶಿಕ್ಷಕರು ಆದಂತಹ ನಾವು ಏನಾದ್ರೂ ಸಾಧನೆ ಮಾಡಿದೀವಿ ಅನ್ನೋದು ನಾವ್ ಎಲ್ಲಿಂದ ತಿಳಿದ್ ಬರುತ್ತೆ ಅಂತಂದ್ರೆ, ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತ ವರ್ತನೆಯಲ್ಲಿ ಏನಾದ್ರೂ ಬದಲಾವಣೆ ಕಂಡು ಬಂದಾಗ ಅದನ್ನೇ ನಾವು ಕಲಿಕೆಯ ಫಲಗಳು ಅಂತೇಳಿ ಕರಿತೀವಿ. ಸಿಂಪಲ್ ಆಗಿದೆ ಪ್ರಶ್ನೆ, ನೋ ಡೌಟ್. ಇನ್ನು 21ನೇ ಪ್ರಶ್ನೆಗೆ ಹೋಗೋಣ. ಸೊ 21ನೇ ಪ್ರಶ್ನೆ ಹೀಗಿದೆ, ಕಲಿಕೆ ಪ್ರಕ್ರಿಯೆಯಲ್ಲಿ ಕನಿಷ್ಠ ಕೊಡುಗೆ ನೀಡುವಂತಹ ಇಂದ್ರಿಯ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಶ್ನೆ, ತುಂಬಾ ಸಿಂಪಲ್ ಆಗಿರೋಂತ ಪ್ರಶ್ನೆ, ತುಂಬಾ ಎಕ್ಸೈಟ್ಮೆಂಟ್ ಆಗಿರೋಂತ ಪ್ರಶ್ನೆ. ಸ್ಪರ್ಶಿಸುವುದು, ನೋಡುವುದು, ಆಲಿಸುವುದು, ರುಚಿ ನೋಡುವುದು ಅಂತ ಇದೆ. ಹಾಗಾದ್ರೆ ನಮಗೆ ನಮ್ಮ ಕಲಿಕಾ ಪ್ರಕ್ರಿಯೆಯಲ್ಲಿ ಕನಿಷ್ಠವಾದಂತಹ ಕೊಡುಗೆ ಅಂದ್ರೆ ಸ್ವಲ್ಪ ಕೊಡುಗೆ ನೀಡ್ತಕ್ಕಂತಹ ನಮ್ಮ ಇಂದ್ರಿಯ ಯಾವುದು ಅಂತ ಕೇಳ್ತಾರೆ, ಹೇಳಿ ನೋಡೋಣ. ಹಾಗಾದ್ರೆ ಎಸ್, ಸರಿಯಾಗಿದೆ ಕಾವ್ಯ, ಸರಿಯಾಗಿದೆ. 21ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಕ್ಸ್ಪ್ಯಾಂಡ್, ಇವ್ಯಾಲ್ಯುಯೇಷನ್. ದಿಸ್ ಮೀನ್ಸ್ 5E lesson plan. ವೆರಿ ಗುಡ್. ಯಾರು ಹೇಳಿದೀನಿ ಉತ್ತರನ? ಸುಮಾ, ಸುಮಾ ಮೇಡಮ್ ಅಥವಾ ಸುವರ್ಣ ಗೊತ್ತಿಲ್ಲ, ಸುಮಾ ಅವ್ರದ್ದು ಮೇಬಿ. ಯಾವ್ದಿಲ್ಲಿ ಸಿಂಪಲ್ ಆಗಿದೆ ಪ್ರಶ್ನೆ, ಕಮಾನ್. 21ನೇ ಪ್ರಶ್ನೆ ಆಪ್ಷನ್ ಸಿ, ಆಪ್ಷನ್ ಡಿ. ಡಿ ಆಪ್ಷನ್ ಡಿ ಅಂತ ಯಾರೆಲ್ಲ ಹೇಳ್ತಾ ಇದ್ರು, ಆಪ್ಷನ್ ಡಿ ಸರಿಯಾಗಿದೆ. ರುಚಿ ನೋಡೋದು, ರುಚಿ ನೋಡೋದು ನಮ್ಗೇನು ಕಲಿಕೆಗೆ ಅತ್ಯಂತ ಕೊಡುಗೆ ನೀಡ್ತಕ್ಕಂತ ಇಂದ್ರಿಯ ಅಲ್ಲ. ಹೌದಾ? ರುಚಿ ನೋಡೋದ್ರ ಮೂಲಕ ಏನಾದ್ರೂ ಕಲಿತೀವ? ಟೇಸ್ಟ್ ಕಲಿಬಹುದು, ಅಥವಾ ಏನಾದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಕಲೀಲಿಕ್ಕೆ ಸಾಧ್ಯ. ಆದ್ರೆ ಸ್ಪರ್ಶಿಸುವ ಮೂಲಕ, ಫಾರ್ ಎಕ್ಸಾಂಪಲ್, ಸ್ಪರ್ಶಿಸುವುದರ ಮೂಲಕ ಹೆಂಗ್ ಕಲಿತೀವಿ ಮೇಡಮ್ ಅನ್ನೋದಾದ್ರೆ, ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಒಂದ್ ಮಗುವಿಗೆ ನಾವು ಆಯ್ಕೆಯನ್ನ ಕಲಿಸ್ತಾ ಇದೀವಿ ಅನ್ನೋದಾದ್ರೆ, ಮೊದಲು ಆ ಒಂದು ಕೈನ ಚರ್ಮ ಇರುತ್ತಲ್ಲ, ಚರ್ಮದ ಮೇಲೆ ಬರೀರಿ. ಈ ತರ ಬರೆದಾಗ ಆ ಮಗುವಿಗೆ ಗೊತ್ತಾಗತ್ತೆ, ಆ
ಹಾಗೇನೆ ಈ ರೀತಿ ಬಂದಾಗ ಆ ಇದರಿಂದನು ಕೂಡ ಕಲಿಕೆ ಆಗುತ್ತೆ. ನಾನು ಇದೇ ಮೆಥಡ್ ಇಂದ ನಾನು ಟೀಚ್ ಮಾಡ್ತಿದ್ದೆ ನನ್ನ ಮಕ್ಕಳಿಗೋಸ್ಕರ. ಸೊ ಈ ಮೆಥಡ್ ಏನಿದೆ ಅಂತಂದ್ರೆ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಅಂತ ಹೇಳ್ಬೋದು. ಸ್ಪರ್ಶಿಸುವುದರ ಮೂಲಕ ಕಲಿಕೆಯನ್ನ ನಾವು ಮಾಡ್ಬೋದು, ಜೊತೆಗೆ ನೋಡೋದ್ರ ಮೂಲಕ ಮಾಡ್ತೀವಿ, ಆಲ್ಸೋದ್ರ ಮೂಲಕ ಮಾಡ್ತೀವಿ, ಆದ್ರೆ ರುಚಿ ನೋಡೋದ್ರ ಮೂಲಕ ಕಡಿಮೆ ಕಲಿಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು 22ನೇ ಪ್ರಶ್ನೆ. ಹಾ ನೋಡ್ರಿ, ಸುಧಾರಿತ ಬ್ಲೂಮ್ಸ್ ಟ್ಯಾಕ್ಸಾನಮಿಯಲ್ಲಿ ಅಥವಾ ಉದ್ದೇಶಿತ ಬೋಧನಾ ವರ್ಗೀಕರಣ ಬ್ಲೂಮ್ನ ಪರಿಷ್ಕೃತ ವರ್ಗೀಕರಣದಲ್ಲಿ ಗರಿಷ್ಠ ಮಟ್ಟದ ಜ್ಞಾನಾತ್ಮಕ ವಲಯ ಯಾವುದು? ಈ ಪ್ರಶ್ನೆ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಇದೆ, ಟ್ರಾನ್ಸ್ಲೇಟ್ ಮಾಡಿದೀನಿ, ಹಂಗಾಗಿ ಹಿಂಗಾಗಿದೆ. ಸೊ ಅಥವಾ ಪರಿಷ್ಕೃತ ಬ್ಲೂಮ್ ರವರ ಬೋಧನಾ ಉದ್ದೇಶಗಳಲ್ಲಿ ಅತ್ಯಂತ ಗರಿಷ್ಠ ಮಟ್ಟದ ಜ್ಞಾನಾತ್ಮಕ ವಲಯ ಯಾವುದು? ಅರ್ಥೈಸುವಿಕೆ, ಸೃಜನಶೀಲತೆ, ಮೌಲ್ಯಮಾಪನ, ಮತ್ತೊಂದೇನಿದೆ ಅನ್ವಯಿಸುವಿಕೆ ಅಂತ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಿಲ್ಲಿ? ಓಕೆ, ಹಾಯ್ ಬಸಪ್ಪ ಸರ್, ಹೀಗ್ ಬಂದ್ರ ಅನ್ಸುತ್ತೆ. ಯಾವುದು ಸರಿಯಾಗಿರೋಂತ ಉತ್ತರ? ಬ್ಲೂಮ್. ಬ್ಲೂಮ್ ಗೊತ್ತಿದೆಯಲ್ಲ, ದೀಪಕ್ಕ ಮ್ಯಾಮ್, ಅನ್ವಯಿಸುವಿಕೆ. ಎಲ್ರು ಎಲ್ಲವೂ ಕೂಡ ಯಾರು ಹೇಳಿದ್ದಾರೆ? ಬ್ಲೂಮ್ಸ್ ಅವರೇ ಹೇಳಿದ್ದಾರೆ. ಬ್ಲೂಮ್ನ ಒಂದು ಥೇರಿ ಅಂತೇಳಿ ನಾವೆಲ್ಲರೂ ಕೂಡ ಓದ್ತಾ ಹೋಗ್ತೀವಿ, ಅದು ನಿಮಗೂ ಕೂಡ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಬಟ್ ಎಕ್ಸಾಕ್ಟ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಮೌಲ್ಯಮಾಪನ ಅತ್ಯಂತ ಶ್ರೇಷ್ಠ ಗರಿಷ್ಠ ಮಟ್ಟದ ಜ್ಞಾನಾತ್ಮಕ ವಲಯ ಅನ್ನೋದಕ್ಕಿಂತಲೂ ಈ ಸೃಜನಶೀಲತೆ ಅಥವಾ ಕ್ರಿಯೇಟಿವಿಟಿ ಅಂತಕ್ಕಂಥದ್ದೇನು, ಅಥವಾ ಅದನ್ನ ಸ್ಪಷ್ಟೀಕರಿಸಬೇಕು ಅಥವಾ ಸೃಷ್ಟಿಸುವುದು ಅಂತ ಏನ್ ಹೇಳ್ತೀವಿ ನೋಡಿ. ವೆರಿ ಸಿಂಪಲ್, ಸೃಜನಶೀಲತೆಯ ಇನ್ನೊಂದು ಅರ್ಥವೇ ಸೃಷ್ಟಿಸುವುದು ಅಂತ. ನಾನು ಎಕ್ಸಾಮ್ ನಲ್ಲಿ ಸೃಷ್ಟಿಸುವುದು ಅಂತ ಕೇಳಿದಾಗ ಅದನ್ನೇ ಹಾಕ್ಬೇಕು ಹೊರತಾಗಿ ಮೌಲ್ಯಮಾಪನ, ಅನ್ವಯಿಸುವಿಕೆ, ಅರ್ಥೈಸುವಿಕೆ ಇದ್ಯಾವ ಕೂಡ ಅಲ್ಲ. ಸೃಜನಶೀಲತೆ ಅಥವಾ ಸೃಷ್ಟಿಸುವಿಕೆ ಅಂತ ಬಂದಾಗ ಅದನ್ನೇ ನೀವು ಆನ್ಸರ್ ಆಗಿ ಕೊಡ್ಬೇಕಾಗತ್ತೆ. ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ ಟೂ ಅಂತ ಯಾರೆಲ್ಲ ಹೇಳಿದ್ರೋ ಸರಿಯಾಗಿದೆ, ಆಪ್ಷನ್ ನಂಬರ್ ಟೂನೇ ಸರಿ. ಎಲ್ಲಾದ್ರೂ ನೋಡಿ ನೀವು ಹೇಗಾದ್ರೂ ಕೇಳಿ, ಆಪ್ಷನ್ ನಂಬರ್ ಟೂ ಸರಿಯಾಗಿದೆ. ಇನ್ನು 23ನೇ ಪ್ರಶ್ನೆ, ಬೋಧನಾ ಪ್ರಕ್ರಿಯೆಯ ನಿರ್ವಹಣೆಯ ಹಂತದಲ್ಲಿ ಮಾಡಬೇಕಾದಂತಹ ಮೌಲ್ಯಮಾಪನದ ವಿಧ ಯಾವುದು? ಪ್ರಶ್ನೆ ಅರ್ಥ ಆಗಿದೆ ಅಲ್ವಾ? ನೈದಾನಿಕ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಪ್ರಮಾಣೀಕೃತ ಮೌಲ್ಯಮಾಪನ. ಹಾಗಾದ್ರೆ ಈ ಬೋಧನಾ ಪ್ರಕ್ರಿಯೆಯ ನಿರ್ವಹಣೆಯ ಹಂತದಲ್ಲಿ ಯಾವ ಒಂದು ಮೌಲ್ಯಮಾಪನವನ್ನು ನಾವು ಮಾಡ್ತೀವಿ ಹೇಳಿ ನೋಡೋಣ. ಕಮಾನ್, ಬಹಳಷ್ಟು ಇದನ್ನ ಈ ಒಂದು ಮೌಲ್ಯಮಾಪನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಮಗುವಿನ ಜ್ಞಾನದ ಪರೀಕ್ಷೆಯನ್ನ ನಾವು ಸತತವಾಗಿ ತಿಳ್ಕೊಳ್ತಾ ಹೋಗ್ಬೋದು. ಸತತವಾಗಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ಮೌಲ್ಯಮಾಪನವನ್ನ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಯಾವುದು? ಇಲ್ಲಿ ಸರಿಯಾಗಿರೋಂತ ಉತ್ತರ 23ಗೆ ಆಪ್ಷನ್ ನಂಬರ್ ಬಿ, ಎಫ್ ಎ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ನಾವು ಅದನ್ನ? ಫಾರ್ಮೇಟಿವ್ ಅಸೆಸ್ಮೆಂಟ್, ರೂಪಣಾತ್ಮಕ ಮೌಲ್ಯಮಾಪನ. ಸೊ ಈ ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ, ನೀವೆಲ್ಲರೂ ಕೂಡ ಈಗ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತೀರಾ ಅಥವಾ ಬೇರೆ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದೀರಾ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಂತ್ಲಿ ಟೆಸ್ಟ್ ಅಂತ ಹೇಳಿ ತಗೊಳ್ತಾರೆ. ಅದರಲ್ಲಿ ಎಫ್ ಎ ಒನ್, ಎಫ್ ಎ ಟೂ, ಎಫ್ ಎ ತ್ರೀ, ಎಫ್ ಎ ಫೋರ್ ಹೀಗೆಲ್ಲ ತಗೊಳ್ತಾರೆ. ಇದನ್ನ ಕಾಲಕ್ಕೆ ಮಗುವಿನ ಜ್ಞಾನದ ಪರೀಕ್ಷೆಯನ್ನ ಮಾಡ್ತಕ್ಕಂಥದ್ದಕ್ಕೆ ನಾವಿಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಅಂತೇಳಿ ಕರಿತೀವಿ. ಈ ಸಂಕಲನಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಎಸ್ಎ ಟೆಸ್ಟ್ ಅಥವಾ ಸಮ್ಮೇಟಿವ್ ಅಸೆಸ್ಮೆಂಟ್ ಅಂತೇಳಿ ಕರಿತೀವಿ. ಇದನ್ನ ನಾವು ವಾರ್ಷಿಕವಾಗಿ ತೆಗೆದುಕೊಳ್ತೇವೆ. ಸೊ ಹಾಗಾಗಿ ಇದರಲ್ಲಿ ನಿರಂತರವಾಗಿ ಮಗುವನ್ನ ನಾವೇನ್ ಮಾಡೋಕ್ಕಾಗಲ್ಲ, ಮೌಲ್ಯಮಾಪನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ನೈದಾನಿಕ ಗೊತ್ತಿದೆ, ಸಮಸ್ಯೆಗಳನ್ನ ಗುರುತಿದೆಯೋದು. ಇನ್ನು ಪ್ರಮಾಣೀಕೃತ ಅಂತಂದ್ರೆ ನಿರ್ದಿಷ್ಟವಾಗಿ ತಜ್ಞರ ಸಮಿತಿ ರಚನೆ ಮಾಡಿರ್ತಕ್ಕಂಥ, ಇವೆಲ್ಲವೂ ಸಾಧ್ಯ ಆಗಲ್ಲ. ಬಟ್ ಸಾಧ್ಯ ಆಗೋದು ಒಂದೇನೆ, ರೂಪಣಾತ್ಮಕ ಮೌಲ್ಯಮಾಪನ. ನೆಕ್ಸ್ಟ್ ಪ್ರಶ್ನೆಗೆ 24ನೇ ಪ್ರಶ್ನೆಗೆ ಹೋಗೋಣ ತಪ್ಪಲಾರ್ದಂಗೆ. ವಿದ್ಯಾರ್ಥಿಯ ವರ್ತನೆಯ ಬದಲಾವಣೆಯನ್ನ ಸೂಚಿಸುವಂತಹ ದಾಖಲೆಯು ಸಂಚಿತ ದಾಖಲೆ, ನೈಜ ಪತನ ವರದಿ, ಪ್ರಗತಿಯ ದಾಖಲೆ, ವೈದ್ಯಕೀಯ ದಾಖಲೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್.
ಕ್ವಶನ್ಸ್ಗಳು ಏನಿದೆ ಇವತ್ತು ನಿಜವಾಗ್ಲೂ ನಿಮ್ಮನ್ನ ಮೋಟಿವ್ ಮಾಡ್ತಕ್ಕಂತ ಪ್ರಶ್ನೆಗಳು ಅಲ್ದಂಗೆನೆ ಅಪಿಯರ್ ಆಗ್ತಕ್ಕಂತ ಪ್ರಶ್ನೆಗಳು. ಹಾಗೇನೆ ಗೈಸ್, ನಮ್ಮ ಆನ್ಲೈನ್ ಪೇರ್ ಕ್ಲಾಸಸ್ ಗಳನ್ನ ಇದುವರೆಗೂ ಕೂಡ ನಾನು ಜಾಯ್ನ್ ಆಗಿಲ್ಲ ಮೇಡಮ್ ಅನ್ನೋದಾದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕೆ ಅಂತಂದ್ರೆ ದೇರ್ ಇಸ್ ನೋ ಟೈಮ್ ಟು ರೀಡ್, ನಿಮಗೆ ಓದ್ಕೊಳ್ಳಕ್ಕೆ ಟೈಮ್ ಇಲ್ಲ. ಸೊ ನಿಮಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರೋಂತ ನೋಟ್ಸ್ಗಳು, ಡಿಸ್ಕ್ರಿಪ್ಟಿವ್ ವಿಡಿಯೋಸ್ಗಳು ಎಲ್ಲರೂ ಕೂಡ ನಾವು ನಮ್ಮ ತರಗತಿಯಲ್ಲಿ ಕೊಡ್ತಾ ಹೋಗ್ತೇವೆ. 8217670405 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಾಳೆ ಒಂದು ದಿನ ಲಾಸ್ಟ್ ಡೇಟ್ ಅನ್ನ ಕೊಡ್ತಾ ಇದೀನಿ ಅಡ್ಮಿಷನ್ ಆಗ್ಲಿಕ್ಕೆ, ನಾಡಿದ್ದಿಂದ ನಿಮ್ಗೆ ಅಡ್ಮಿಷನ್ ಇರಲ್ಲ. ಸೊ ಕ್ಲೋಸ್ ಮಾಡ್ತಾ ಇದೀವಿ, ಆದಷ್ಟು ಬೇಗ ನೀವ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಓಕೆ, 8217670405. ಆಪ್ಷನ್ ನಂಬರ್ ಸಿ, ಪ್ರಗತಿಯ ದಾಖಲೆ. ಬಟ್ ಇಲ್ಲಿ ರಾಂಗ್ ಡೇಟ್ ಆಗಿರೋ ಉತ್ತರವನ್ನ ಎಕ್ಸಾಕ್ಟ್ಲಿ ಸರಿಯಾಗಿರೋಂತ ಉತ್ತರ ಆಪ್ಷನ್ ನಂಬರ್ ಬಿ, ನೈಜ ಪತನ ವರದಿ. ಸೊ ನೈಜ ಪತನ ವರದಿಯಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ವಿದ್ಯಾರ್ಥಿಯು ತನ್ನ ವರ್ತನೆಯಲ್ಲಿ ಯಾವೆಲ್ಲ ರೀತಿಯಾದಂತಹ ಬದಲಾವಣೆಯನ್ನ ಕಂಡುಕೊಂಡಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಿಲ್ಲಪ್ಪ. ನೈಜ ಪತನ ವರದಿಯಲ್ಲಿ ತಿಳ್ಕೊಳ್ಳಕ್ಕೆ ಮಾತ್ರ ಸಾಧ್ಯ. ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ ಯಾರೆಲ್ಲ ಹೇಳಿದಿರೋ ಕಂಗ್ರಾಚುಲೇಷನ್, ಸರಿಯಾಗಿದೆ ನಿಮ್ಮ ಉತ್ತರ. ಈ ಕ್ಲಾಸ್ ಆದ ನಂತರ ನಾನೊಂದು ಸೋಷಿಯಲ್ ಸೈನ್ಸ್ ಕ್ಲಾಸ್ ಅನ್ನ ಎಂಗೇಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸಾಧ್ಯವಾದ್ರೆ ನಾನು ಶೇರ್ ಇಂಟ್ರೆಸ್ಟ್ ಇದೆ ಅಂತ ಅಭ್ಯರ್ಥಿಗಳು ಜಾಯ್ನ್ ಆಗಿ ಲಿಂಕ್ ಅನ್ನ ಪಡ್ಕೊಳ್ಳಿ. ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಪ್ರಶ್ನಾ ಪತ್ರಿಕೆಯ ಗುಣಲಕ್ಷಣ? ವಸ್ತುನಿಷ್ಠತೆ, ಸಮಂಜಸತೆ, ಸಂದೇಹ ಅರ್ಹತೆ, ವಿಶ್ವಾಸಾರ್ಹತೆ ಅಥವಾ ವಿಶ್ವಾಸನೀಯತೆ ಅಂತ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಪ್ರಶ್ನೆ ಪತ್ರಿಕೆಯ ಒಂದು ಉತ್ತಮವಾದಂತಹ ಗುಣಲಕ್ಷಣ ಯಾವುದು? ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು? ಹಾಗಾದ್ರೆ ನೀವೆಲ್ಲರೂ ಕೂಡ ಉತ್ತರವನ್ನ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸಾವಿತ್ರಿ ಮೇಡಮ್, ಥ್ಯಾಂಕ್ ಯು. 1200 rupees ಫೀಸ್ ಇದೆ ಪರ್ ಒನ್ ಪೇಪರ್. ಟೂ ಪೇಪರ್ ತಗೊಂಡ್ರೆ 2000 rupees ಆಗತ್ತೆ. ಓಕೆ, ಎಸ್ ಬಸನ್ ಗೌಡ ಸರ್, ಥ್ಯಾಂಕ್ ಯು ಸೋ ಮಚ್. 500 ಆಗಿದೆ. ಎಸ್, ಆಪ್ಷನ್ ನಂಬರ್ ಡಿ, ವಿಶ್ವಾಸ ಅರ್ಹತೆ ಅಥವಾ ವಿಶ್ವಾಸನೀಯತೆ ಇದಿದ್ದಾಗ ಉತ್ತಮ ಪ್ರಶ್ನೆ ಪತ್ರಿಕೆ ಅಂತ ಅನ್ಸ್ಕೊಳುತ್ತಾ? ಇನ್ನ ಕೆಲವೊಬ್ರು ಆಪ್ಷನ್ ನಂಬರ್ ಎ ಅಂತ ಹೇಳ್ತೀರಿ, ಆಪ್ಷನ್ ನಂಬರ್ ಬಿ ಅಂತ ಹೇಳ್ತೀರಿ. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಪ್ರಶ್ನಾ ಪತ್ರಿಕೆ ಗುಣಲಕ್ಷಣ? ನಿಮ್ಮಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ, ಯಾಕೋ ಗೊತ್ತಿಲ್ಲ. ಆಪ್ಷನ್ ನಂಬರ್ ಬಿ ಅಂತ ಹೇಳ್ತೀರಿ, ಆಪ್ಷನ್ ನಂಬರ್ ಡಿ ಅಂತ ಹೇಳ್ತೀರಿ. ಸೊ ಆಪ್ಷನ್ ನಂಬರ್ ಎ ಅಂತಲೂ ಕೂಡ ಹೇಳ್ತೀರಿ. ಇಲ್ಲಿ ಹೆಂಗಿರ್ಬೇಕಪ್ಪ ಪ್ರಶ್ನೆ ಪತ್ರಿಕೆ ಅಂತಂದ್ರೆ, ವಿಶ್ವಾಸ ಅರ್ಹವಾಗಿರ್ಬೇಕು, ಜೊತೆಗೆ ವಿಶ್ವಾಸನೀಯವಾಗಿರ್ಬೇಕು. ಸೊ ಆಪ್ಷನ್ ನಂಬರ್ ಡಿ ಅಂತ ಯಾರೆಲ್ಲ ಹೇಳ್ತಾ ಇದೀರೋ ಸರಿಯಾಗಿದೆ. ಓಕೆ, ಆಪ್ಷನ್ ನಂಬರ್ ಡಿ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವೀಗ. ಜ್ಞಾನ ವಲಯ ಉದ್ದೇಶಗಳಿಗೆ ಸಂಬಂಧಿಸಿದಂತಹ ಸಾಮರ್ಥ್ಯಗಳು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಭಾವನಾತ್ಮಕ? ಹಾಗಾದ್ರೆ ಹೇಳಿ ನೋಡೋಣ. ಜ್ಞಾನಾತ್ಮಕ ವಲಯ. ಸೊ ಈಗ ಪರಿಷ್ಕೃತ ಬ್ಲೂಮ್ ರವರು ಮೂರು ರೀತಿಯಾದಂತಹ ಬೋಧನಾ ಉದ್ದೇಶಗಳನ್ನ ವರ್ಗೀಕರಣ ಮಾಡಿದ್ದಾರೆ. ಒಂದು ಭಾವನಾತ್ಮಕ ವಲಯ ಇದೆ, ಇನ್ನೊಂದು ಮನೋಕ್ರಿಯಾಜನ್ಯ ವಲಯ ಇದೆ, ಇನ್ನೊಂದು ಜ್ಞಾನಾತ್ಮಕ ವಲಯ ಇದೆ. ಅದರಲ್ಲಿ ಈ ಜ್ಞಾನಾತ್ಮಕ ವಲಯ ಒಂದು ಉದ್ದೇಶಗಳಿಗೆ ಸಂಬಂಧಪಟ್ಟಂತಹ ಸಾಮರ್ಥ್ಯಗಳು. ಎಸ್, ನೆಕ್ಸ್ಟ್ ಕ್ಲಾಸ್ ತಗೊಳ್ತೀರಾ? ತಗೊಳ್ತೀರಾ? ಇನ್ನೊಂದು ಕ್ಲಾಸ್ ಇದೆ, ನೆಕ್ಸ್ಟ್ ಕ್ಲಾಸ್ ಯಾವುದು ಅಂತ ಡಿಸೈಡ್ ಮಾಡಿ ನಾನು ಶೇರ್ ಮಾಡಿರ್ತೀನಿ, ಜಾಯ್ನ್ ಆಗ್ಬಾರ್ದು. ಓಕೆ, ಓಕೆ. ಆಪ್ಷನ್ ಬಿ ಎಕ್ಸಾಕ್ಟ್ಲಿ ಇಲ್ಲಿ ಸರಿಯಾಗಿದೆ ಅಂತ ಉತ್ತರ ಆಪ್ಷನ್ ನಂಬರ್ ಬಿ, ಮಾನಸಿಕ. ಸೊ ಜ್ಞಾನಾತ್ಮಕ ವಲಯ ಯಾವ ಉದ್ದೇಶಗಳಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ, ಮಾನಸಿಕ ಉದ್ದೇಶಗಳಿಗೆ ಸಂಬಂಧಪಟ್ಟಂತಹ ಸಾಮರ್ಥ್ಯಗಳನ್ನ ಹೊಂದಿರ್ತಕ್ಕಂಥದ್ದು. ಓಕೆ, ಹಾಗಾಗಿ ಆಪ್ಷನ್ ನಂಬರ್ ಬಿ ಅಂತ ಯಾರೆಲ್ಲ ಹೇಳಿದ್ರೋ ಸರಿಯಾಗಿದೆ ನಿಮ್ಮ ಉತ್ತರ. ಇನ್ನು 27ನೇ ಪ್ರಶ್ನೆ, ಸಾಂಪ್ರದಾಯಿಕ ಬೋಧನೆಗೆ ಬದಲಾಗಿ ವಿದ್ಯಾರ್ಥಿಯ ಚಟುವಟಿಕೆ ಮತ್ತು ಸ್ವಾವಲಂಬನೆಯನ್ನ ತೀವ್ರಗೊಳಿಸತಕ್ಕಂತಹ ವಿಧಾನ ಯಾವುದು? ನಿಯೋಜನಾ ಕಾರ್ಯವಿಧಾನ, ಯೋಜನಾ ವಿಧಾನ,
ಹ್ಯೂರಿಸ್ಟಿಕ್ ವಿಧಾನ, ಪ್ರಾತ್ಯಕ್ಷಿಕ ವಿಧಾನ. ಹಾಗಾದ್ರೆ ಯಾವುದು? ಇಪ್ಪತ್ತಾರನೇ ಪ್ರಶ್ನೆಗೆ ಡೈಲಿ 6 ಗಂಟೆ ಕ್ಲಾಸ್ ಇರುತ್ತೆ. ಎಷ್ಟು ಗಂಟೆಗೆ ಇರುತ್ತೆ? 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್. ಓಕೆ, ಡಿ ಮ್ಯಾಮ್, ಆಪ್ಷನ್ ಡಿ. ಪ್ರಾತ್ಯಕ್ಷಿಕ ವಿಧಾನ ಅಂತಾರೆ, ಬಟ್ ಇಲ್ಲಿ ಆಪ್ಷನ್ ನಂಬರ್ ಬಿ, ಯೋಜನಾ ವಿಧಾನ. ಕಿಲ್ ಪ್ಯಾಟ್ರಿಕ್ ಅವರು ಫೈಂಡ್ ಔಟ್ ಮಾಡಿದಂತಹ ಈ ಯೋಜನಾ ವಿಧಾನ, ಪ್ಲಾನಿಂಗ್ ಮೆಥಡ್ ಅಂತ ಏನ್ ಹೇಳ್ತೀವೋ, ಇದರಲ್ಲಿ ಇದು ಕಂಪ್ಲೀಟ್ ಆಗಿ ಒಂದು ವೈಜ್ಞಾನಿಕ ವಿಧಾನ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವಿದ್ಯಾರ್ಥಿಯು ತನ್ನ ಯೋಜನೆಗೆ ತಕ್ಕಂತೆಯೇ ಸ್ವತಃ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಸ್ವಾವಲಂಬನೆಯನ್ನ ಹೆಚ್ಚಿಸ್ತಕ್ಕಂತಹ ಒಂದು ವಿಧಾನ ಅಂತಂದ್ರೆ ಅದನ್ನ ಯೋಜನಾ ವಿಧಾನ ಅಂತ ಹೇಳಿ ಕರಿತೀವಿ. ಸೊ ಈ ಪ್ರಾತ್ಯಕ್ಷಿಕ ವಿಧಾನದಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಚಟುವಟಿಕೆಗಳನ್ನ ಕೈಗೊಳ್ಳೋದು ಕಷ್ಟಕರವಾಗಿರುತ್ತೆ. ಕೆಲವೊಂದು ನೋಡಿದ್ದನ್ನು ಕೂಡ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಮಕ್ಕಳಿಗೆ. ಸೊ ಹಂಗಾಗಿ ನಾವಿಲ್ಲಿ ಬಳಸ್ತಕ್ಕಂತ ವಿಧಾನ ಯಾವುದು, ಯೋಜನಾ ವಿಧಾನ. ಇದ್ರ ಬಗ್ಗೆ ಕೂಡ ನಾನು ಟೀಚ್ ಮಾಡಿದೀನಿ. ನೋಡಿಲ್ಲ ನನ್ನ ಅಭ್ಯರ್ಥಿಗಳು, ಲರ್ನ್ ವಿತ್ ಛಾಯಾ ಮೇಡಮ್ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ರಿ. ಸುಮಾರು ಡಿಸ್ಕ್ರಿಪ್ಟಿವ್ ವಿಡಿಯೋ ಮಾಡಿದೀನಿ, ಅದರಲ್ಲಿ ನೋಡ್ಬೋದು ನೀವು. ಸೈಕಾಲಜಿಕ್ ಸಂಬಂಧಪಟ್ಟಂತೆ, ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು ವಿಡಿಯೋಸ್ಗಳನ್ನ ಅದನ್ನ ನಾನು ಮಾಡಿದ್ದೀನಿ. ಓಕೆ, ಶಾಖಾತ್ಮಕ ಕಾರ್ಯಾನುಗತ ಬೋಧನಾ ವಿಧಾನವನ್ನ ಹೀಗೂ ಕರೆಯಬಹುದು. ಏನಂತ ಕರಿತೀವಿ ನೋಡಿ, ಹ್ಯೂರಿಸ್ಟಿಕ್ ಮೆಥಡ್ ಸರ್ಚ್. ಬಾಹ್ಯ ಕಾರ್ಯಾನುಗತ ವಿಧಾನ, ರೂಲ್ ಏಕ್ ಕಾರ್ಯಾನುಗತ ವಿಧಾನ, ಏಕ್ ರೂಲ್ ಕಾರ್ಯಾನುಗತ ವಿಧಾನ, ಆಂತರಿಕ ಕಾರ್ಯಾನುಗತ ವಿಧಾನ. ಆಕ್ಚುಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಟಿಇಟಿ ನಲ್ಲಿ ಈ ಅಂಶವನ್ನ ಕೇಳೋದು ತುಂಬಾ ಕಡಿಮೆ, ಬಟ್ ನಮಗೆ ಬೇಸಿಕ್ ನಾಲೆಜ್ ಇರಲಿ ಅಂತ ಈ ಪ್ರಶ್ನೆಯನ್ನ ಹಾಕಿದ್ದೀನಿ. ಬೇಸಿಕ್ ನಾಲೆಜ್ ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಈ ಕ್ವಶನ್ ಅನ್ನ ಹಾಕಿದ್ದೀನಿ. ಓಕೆ, ಈ ಹ್ಯೂರಿಸ್ಟಿಕ್ ಮೆಥಡ್ ಅಂತ ಹೇಳದ್ನಲ್ಲ, ಇದೊಂದು ಸಮಸ್ಯೆ ಪರಿಹಾರ ವಿಧಾನ ಅಂತೇಳಿ ನಾವ್ ಇದನ್ನ ಕನ್ನಡದಲ್ಲಿ ಕರಿತೀವಿ. ಯಾರೊಬ್ರು ಕೇಳಿದ್ರು ಅದಕ್ಕೋಸ್ಕರ ನಾನ್ ಹೇಳಿದೆ. ಓಕೆ, ಈಗ ನೀವು ಈ ಪ್ರಶ್ನೆ ಉತ್ತರವನ್ನ ಹೇಳಿ. ಶಾಖಾತ್ಮಕ ಕಾರ್ಯಾನುಗತ ಬೋಧನಾ ವಿಧಾನ ಏನಂತ ಕರಿತೀವಿ ಅಂತಂದ್ರೆ, ಇದನ್ನ ನಾವು ಆಂತರಿಕ ಕಾರ್ಯಾನುಗತ ವಿಧಾನ ಅಂತ ಹೇಳಿ ಕರಿತೀವಿ. ಇದು ಕೂಡ ನಾವು ನಮ್ಮ ಬೋಧನೆಯಲ್ಲಿ ಬಳಸ್ತಕ್ಕಂತಹ ಪ್ರಮುಖ ವಿಧಾನ. ಆಪ್ಷನ್ ನಂಬರ್ ಡಿ ಏನಾಗಿದೆ, ಸರಿಯಾಗಿದೆ. ಹಾಗೆ ನೆಕ್ಸ್ಟ್ ಕ್ಲಾಸ್ ಕೂಡ ಇರುತ್ತೆ. ಈಗ 7:41 ಇದೆ ಅಲ್ಲ, 8 ಗಂಟೆಗೆ ಇನ್ನೊಂದು ಕ್ಲಾಸ್ ಕೂಡ ಇದೆ. 8 ಅಥವಾ 8:10 ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ, ಅದರಲ್ಲೂ ಕೂಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ನಾನು ಎಂಗೇಜ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದಂತ ಅಭ್ಯರ್ಥಿಗಳು ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಬಂದು ಜಾಯಿನ್ ಆಗ್ಬೋದು. 29ನೇ ಪ್ರಶ್ನೆ ನೋಡಿ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಮಾದರಿ ಪ್ರಾತ್ಯಕ್ಷಿಕೆ ಪಾಠವನ್ನ ಅನುಬೋಧನೆ, ಅನುಬೋಧನೆ ಗೊತ್ತಲ್ಲ ನಿಮಗೆ, ಅನುಬೋಧನೆ ಮೈಕ್ರೋ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ಮೈಕ್ರೋ ಟೀಚಿಂಗ್ ಮತ್ತೆ ಮ್ಯಾಕ್ರೋ ಟೀಚಿಂಗ್ ನಾವು ಬಿ ಎಡ್ ಮಾಡುವಾಗೆಲ್ಲ ನೋಡಿದೀವಲ್ವಾ. ಆ ಅನುಬೋಧನೆಯ ಯಾವ ಹಂತದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಪಡಿಸಬೇಕು? ಜ್ಞಾನ ಗ್ರಹಣ ಘಟ್ಟ, ಕೌಶಲ್ಯ ಗ್ರಹಣ ಘಟ್ಟ, ವರ್ಗಾವಣೆ ಘಟ್ಟ, ಮೌಲ್ಯ ಗ್ರಹಣ ಘಟ್ಟ. ಹಾಗಾದ್ರೆ ಯಾವ್ದಿಲ್ಲಿ ಸರಿಯಾಗಿರಂತ ಉತ್ತರ? ಓಕೆ, ಇಲ್ಲಿ ನಿಮಗೆ ಮಾದರಿ ಪ್ರಾತ್ಯಕ್ಷಿಕೆ ಪಾಠವನ್ನ ಅನುಬೋಧನೆಯ ಜ್ಞಾನ ಗ್ರಹಣ ಘಟ್ಟ ಈ ಹಂತದಲ್ಲಿ, ಅಂದ್ರೆ ಜ್ಞಾನವನ್ನ ಗ್ರಹಿಸ್ತಕ್ಕಂತಹ ಒಂದು ಅಂಶದಲ್ಲಿ ನಾವೇನ್ ಮಾಡ್ಬೇಕು, ಈ ಶಿಕ್ಷಕರಾದಂತವರು ವಿದ್ಯಾರ್ಥಿಗಳಿಗೆ ಪ್ರಸ್ತುತವನ್ನ ಪಡಿಸ್ಬೇಕಾಗತ್ತೆ.
ಓಕೆ ಮಾದರಿ ಪ್ರಾತ್ಯಕ್ಷಿಕೆ ಪಾಠ ಅಂತಂದ್ರೆ ಮಾಡೆಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಅಥವಾ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ಗೋಚರ ಮಾಡ್ತಕ್ಕಂತ ಏನಾದ್ರು ಪಾಠವನ್ನ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಅವಾಗ ನಾವು ಈ ಜ್ಞಾನವನ್ನ ಗ್ರಹಿಸ್ತಕ್ಕಂತಹ ಗಂಟೆದಲ್ಲಿ ಮಕ್ಕಳಿಗೆ ನಾವು ಅದನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ಪಾಠವನ್ನ ನಾವು ಪ್ರಸ್ತುತೀಕರಣವನ್ನ ಕೊಡ್ಬೇಕಾಗುತ್ತೆ. ಎಸ್, ಈ ಸೆಷನ್ ನ ಕೊನೆ ಪ್ರಶ್ನೆ. ಹಾಗೆ ಬುಕ್ಸ್ ಗಳು ಯಾವೆಲ್ಲ ಓದ್ಬೇಕು ಅಂತಲೂ ಕೂಡ ಸೈಕಾಲಜಿ ಬುಕ್ಸ್ ಯಾವ್ದು ಓದ್ಬೇಕು ಅಂತ ಹೇಳ್ತೀನಿ ನಿಮಗೀಗ. 30ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಟ್ಯುಟೋರಿಯಲ್ ವಿಧಾನವಲ್ಲ? ಮೇಲ್ವಿಚಾರಣಾ ಅಧ್ಯಯನ, ಗುಂಪು ಅಧ್ಯಯನ, ಖಾಸಗಿ ಅಧ್ಯಯನ, ಪ್ರಾಯೋಗಿಕ ಅಧ್ಯಯನ. ಪ್ರಶ್ನೆ ಅರ್ಥ ಆಯ್ತಾ? ಈ ಕೆಳಗಿನವುಗಳಲ್ಲಿ ಯಾವುದು ಟ್ಯುಟೋರಿಯಲ್ ವಿಧಾನವಲ್ಲ? ಟ್ಯುಟೋರಿಯಲ್ ಅಂತಂದ್ರೆ ನಿಮಗೆ ಗೊತ್ತಲ್ಲ, ಒಂದು ಸಂಸ್ಥೆ ಮುಖಾಂತರ ಪಾಠವನ್ನ ಮಾಡ್ತಕ್ಕಂಥದ್ದು. ಮೇಲ್ವಿಚಾರಣಾ ಅಧ್ಯಯನ, ಈ ಅಧ್ಯಯನ ಏನಪ್ಪ ಅಂತಂದ್ರೆ ಟ್ಯುಟೋರಿಯಲ್ ವಿಧಾನ ಹೌದೋ ಅಲ್ವೋ? ಹೌದು. ಗುಂಪು ಅಧ್ಯಯನ, ಈ ಟ್ಯುಟೋರಿಯಲ್ ವಿಧಾನದಲ್ಲಿ ಗುಂಪು ಅಧ್ಯಯನವನ್ನು ಕೂಡ ನಾವು ಅಧ್ಯಯನವನ್ನ ಮಾಡ್ತೇವೆ. ಇನ್ನು ಖಾಸಗಿ ಅಧ್ಯಯನ, ಹಾಗೇನೆ ಪ್ರಾಯೋಗಿಕ ಅಧ್ಯಯನ ಅಂತ ಇದೆ. ಹಾಗಾದ್ರೆ ನಿಮ್ಮ ಉತ್ತರ ಯಾವ್ದಿಲ್ಲ? ಬಹಳಷ್ಟು ಜನ ಆಪ್ಷನ್ ನಂಬರ್ ಸಿ ಅಂತ ಹೇಳ್ತಿದ್ದೀರಿ, ಆಪ್ಷನ್ ನಂಬರ್ ಡಿ ಅಂತ ಹೇಳ್ತಿದ್ದೀರಿ. ಓಕೆ, ಸೈನ್ಸ್ ಅಂಡ್ ಮ್ಯಾಥ್ಸ್ ಆನ್ಲೈನ್ ಕ್ಲಾಸ್ ಮಾಡಿ ಮ್ಯಾಮ್, ಸಾಧ್ಯ ಆದ್ರೆ ಮಾಡೋಣ, ಡೋಂಟ್ ವರಿ. ಹಾಗೇನೆ 5-10 ಮೆಂಬರ್ಸ್ ನೀವು ಟೀಚ್ ಇದು ವಿಡಿಯೋ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಪ್ಲೀಸ್ ಲೈಕ್ ಮಾಡಿ. ಕಮಾನ್ ಕ್ವಿಕ್, ಇಲ್ಲಿವರೆಗೂ ಕೂಡ ನಾನು ಲೈಕ್ ಮಾಡಿ ಅಂತ ಕೇಳಿಲ್ಲ. ಸೊ ಅಟ್ ದ ಎಂಡ್ ಆಫ್ ದಿಸ್ ಸೆಷನ್ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಗಿವ್ ಇನ್ಸ್ಪಿರೇಷನ್ ಟು ಮೀ. ಓಕೆ, ಎಕ್ಸಾಕ್ಟ್ಲಿ ಯಾರೆಲ್ಲ ಆಪ್ಷನ್ ನಂಬರ್ ಡಿ ಅಂತ ಹೇಳ್ತಾ ಇದ್ದೀರೋ, ಸರಿಯಾಗಿದೆ, ಪ್ರಾಯೋಗಿಕ ಅಧ್ಯಯನ. ಸೊ ಪ್ರಾಯೋಗಿಕ ಅಧ್ಯಯನವನ್ನ ನಾವು ಟ್ಯುಟೋರಿಯಲ್ ಕ್ಲಾಸ್ ನಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದಾ? ಗುಂಪು ಅಧ್ಯಯನವನ್ನ ಮಾಡ್ಬೋದು. ಖಾಸಗಿ ಅಧ್ಯಯನಕ್ಕೆ ನಾವು ಟ್ಯುಟೋರಿಯಲ್ ಅಧ್ಯಯನ ಅಂತ ಹೇಳಿ ಕರಿತೀವಿ. ಇನ್ನ ಮೇಲ್ವಿಚಾರಣೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ವೈಯಕ್ತಿಕ ಕಾಳಜಿಯಿಂದ ಮೇಲ್ವಿಚಾರಣೆ ಮುಖಾಂತರ ನಾವು ಅಧ್ಯಯನವನ್ನ ಮಾಡ್ಬೋದು. ಹಾಗಾಗಿ ಆಪ್ಷನ್ ನಂಬರ್ ಡಿ ಏನಿದೆ ಸರಿಯಾಗಿರೋಂತ ಉತ್ತರ. ಯಾರೆಲ್ಲ ಆಪ್ಷನ್ ನಂಬರ್ ಡಿ ಅಂತ ಉತ್ತರವನ್ನ ಕೊಟ್ಟಿದ್ದೀರೋ, ಎಕ್ಸಾಕ್ಟ್ಲಿ ಸರಿಯಾಗಿದೆ. ಓಕೆ, ಹಾಗೇನೆ ಇಲ್ಲಿ ನಿಮಗೆ ಸೈಕಾಲಜಿ ಬುಕ್ಸ್ ಗಳನ್ನ ನೀವು ಓದ್ಬೇಕು. ಹೇಗ್ ಓದ್ಬೇಕು ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ವೆರಿ ಸಿಂಪಲ್ ಆಗಿ ಒಂದ್ 5 ನಿಮಿಷ ಮುಗಿಸ್ಬಿಡ್ತೀನಿ. ವಾಮದೇವ್ ಪಬ್ ಅವರ ಬುಕ್ ಅನ್ನ ತಗೊಳ್ತೀರ. ವಾಮದೇವ್ ಪಬ್ ಅವ್ರ ಬುಕ್ ಅಲ್ಲಿ ಏನಿದೆ, ಸಿಂಪಲ್ ಆಗಿ ಸದ್ಯಕ್ಕೆ ನೀವು ಓದ್ಬೇಕಾಗಿರೋಂತ ಪುಸ್ತಕ ಅಂದ್ರೆ ಅದೊಂದೇ. ಮತ್ತೆ ಬೇರೆ ನಿಮಗೆ ಬುಕ್ಸ್ ಗಳು ತುಂಬಾ ಲಾರ್ಜ್ ಆಗಿದೆ, ಬುಕ್ಸ್ ನಿಮಗೆ ಸಿಗೋದು ಇಲ್ಲ. ಸೊ ಆ ಬುಕ್ಸ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಮೊದಲನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸ, ಅಲ್ಲಿ ವೆರೈಟಿ ವೆರೈಟಿ ಅಧ್ಯಯನ ಕೊಟ್ಟಿದ್ದಾರೆ. ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿರಂತ ಅಧ್ಯಯನಗಳು ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ. ಆ ಬೆಳವಣಿಗೆ ಅಂದ್ರೇನು, ವಿಕಾಸ ಅಂದ್ರೇನು, ಅವೆರಡು ನಡುವೆ ಇರ್ತಕ್ಕಂತಹ ವ್ಯತ್ಯಾಸಗಳೇನು, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳೇನು, ಸೆಫೆಲೋಕಾರ್ಡಲ್ ತತ್ವ ಇದೆ, ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಎಡೆಗೆ ಇದೆ, ಹಾಗೆ ಕೇಂದ್ರ ಪರಿಧಿ ಅಭಿಮುಖ ಸಿದ್ಧಾಂತ ಇದೆ, ಇವೆಲ್ಲವುಗಳ ಬಗ್ಗೆ ಕಣ್ಣಾಯಿಸಿ ಜೊತೆ ಜೊತೆಗೆ ಪರಿಸರ ಮತ್ತು ಅನ್ವಂಶೀಯತೆ ಬಗ್ಗೆ ನೆನ್ಪಿಟ್ಕೊಳ್ರಿ. ಪರಿಸರ ಮತ್ತೆ ಅನ್ವಂಶೀಯತೆ ಬಗ್ಗೆ ನೀವು ಕಡ್ಡಾಯವಾಗಿ ಓದ್ಕೊಳ್ಳೇಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಬರಂತ ಮನೋವಿಜ್ಞಾನಿಗಳು ಅಂತಂದ್ರೆ ವಿಕಾಸದ ತತ್ವಗಳನ್ನ ಹೇಳ್ತಾ ಹೋಗ್ತಾರೆ. ಜೊತೆಗೆ ಮಗುವಿನ ವಿಕಾಸ 10 ಹಂತಗಳಲ್ಲಿ ಆಗುತ್ತೆ ಅಂತ ಹರ್ಬರ್ಟ್ ಅವರು ಹೇಳ್ತಾ ಹೋಗ್ತಾರೆ. ಹಾಗೇನೆ ನೆಕ್ಸ್ಟ್ ಪಿಯಾಜೆ, ವೈಗೋಟಸ್ಕಿ, ಬ್ರೂನರ್, ಕೊಹ್ಲರ್ ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ಸಿದ್ಧಾಂತಗಳನ್ನ ಹೇಳ್ತಾ ಹೋಗ್ತಾರೆ. ಅನಂತರದಲ್ಲಿ ಬರ್ತಕ್ಕಂಥದ್ದು ಬುದ್ಧಿಶಕ್ತಿ ಅಧ್ಯಾಯ, ವೈಯಕ್ತಿಕ ಅಧ್ಯಯನ. ಬುದ್ಧಿಶಕ್ತಿ ಅಧ್ಯಾಯದಲ್ಲಿ ನೀವು ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು, ಬುದ್ಧಿಶಕ್ತಿ ಸೂಚ್ಯಂಕವನ್ನ ಹೆಂಗ್ ಕಂಡುಹಿಡಿಯೋದು, ಮಾನಸಿಕ ವಯಸ್ಸು, ದೈಹಿಕ ವಯಸ್ಸು ಇವೆಲ್ಲವುಗಳನ್ನ ಕಲ್ತ್ರಿ. ನಂತರದಲ್ಲಿ ಬರೋದು ವೈಯಕ್ತಿಕ ಭಿನ್ನತೆಗಳು, ಸಮನ್ವಯ ಶಿಕ್ಷಣ. ಸಮನ್ವಯ ಶಿಕ್ಷಣದಲ್ಲಿ ನೀವೇನೆಲ್ಲ ಕಲಿಬೇಕು ನೋಡಿ, ಈ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ನೋಡದೆ ಇರೋರು ಸುಮಾರು ಲಾಸ್ಟ್ ಮಾಡ್ಕೊಂತೀರಾ ನನಗೆ ಗೊತ್ತಿಲ್ಲ. ಓಕೆ, ಲಾಸ್ಟ್ಗೆ ಏನ್ ಹೇಳಿದೆ ನಾನು, ಸಮನ್ವಯ ಶಿಕ್ಷಣ. ಸಮನ್ವಯ ಶಿಕ್ಷಣದಲ್ಲಿ ಸಾಕಷ್ಟು ವಿಭಿನ್ನ ರೀತಿಯ ಮಕ್ಕಳು ಬರ್ತಾರೆ. ಸೊ ಅದರಲ್ಲಿ ವಿಶಿಷ್ಟ ಮಕ್ಕಳು ಅಂತಕ್ಕಂತ ಒಂದು ಚಾಪ್ಟರ್ ಬರುತ್ತೆ.
ಆ ವಿಶಿಷ್ಟ ಮಕ್ಕಳಲ್ಲಿ ಆಶ್ರಿತ ನ್ಯೂನತೆ ಇರ್ತಕ್ಕಂಥ ಮಕ್ಕಳು, ಅಂಗವೈಫಲ್ಯ ಇರ್ತಕ್ಕಂಥ ಮಕ್ಕಳು, ಇಲ್ಲ ಸಾಕಷ್ಟು ದೃಷ್ಟಿಮಾಂದ್ಯ ಮಕ್ಕಳು ಇರ್ತಾರೆ, ಹಾಗೇನೆ ನೆಕ್ಸ್ಟ್ ಆಗ್ತಕ್ಕಂಥ ಸಾಮರ್ಥ್ಯ ಇಲ್ಲದೇ ಇರ್ತಕ್ಕಂಥ ಮಕ್ಕಳು, ಅವೆಲ್ಲರ ಬಗ್ಗೆ ನೀವು ಅಧ್ಯಯನ ಮಾಡಲೇಬೇಕು. 101% ನೀವು ಅಧ್ಯಯನ ಮಾಡಿದಾಗ 5 ಅಂಕಗಳನ್ನ ಆ ಚಾಪ್ಟರ್ ನಲ್ಲಿ ಸೆಪರೇಷನ್ ಆಗಿ 5 ಅಂಕಗಳನ್ನ ಆ ಚಾಪ್ಟರ್ ನಲ್ಲಿ ಕಲಿತೀರ. ಕೊನೆಯದಾಗಿ ಬರ್ತೀವಿ ನಾವು ಕಲಿಕೆ ಬಗ್ಗೆ. ಕಲಿಕೆಯಲ್ಲಿ ಇರ್ತಕ್ಕಂಥ ಅಷ್ಟೂ ಸಿದ್ಧಾಂತಗಳು ನಮಗೆ ಗೊತ್ತಿರುವಂತ ಸಿದ್ಧಾಂತಗಳು, ಹಾಗೆ ಬಿಎಫ್ ಸ್ಕಿನ್ನರ್, ಪಾವ್ಲೋವ್, ಅಸುಬೆಲೆ, ಹಾಗೆ ಆಲ್ಬರ್ಟ್ ಪಂಡೂರ ಇದಾರೆ, ಸಿಗ್ಮಂಡ್ ಫ್ರಾಯ್ಡ್ ಇದಾರೆ, ಕೊಹ್ಲರ್ ಇದಾರೆ, ವರ್ತ್ಮಿಯರ್ ಇದಾರೆ, ಗ್ಯಾನೆರ್ ಅವರಿದ್ದಾರೆ. ಸೊ ಇವರೆಲ್ಲರುಗಳ ಬಗ್ಗೆ ನೀವು ಅವರು ಮಂಡನೆ ಮಾಡಿರ್ತಕ್ಕಂಥ ಎಲ್ಲಾ ಸಿದ್ಧಾಂತಗಳ ಬಗ್ಗೆ ನೀವು ಎಷ್ಟು ಮಟ್ಟಿಗೆ ತಿಳ್ಕೊಂತೀರೋ ಅಷ್ಟು ಅಂಕಗಳು ನಿಮಗೆ ಬರುತ್ತೆ. ಸುಮಾರು 15 ಪ್ರಶ್ನೆಗಳು ಕಲಿಕೆ ಮತ್ತು ಕಲಿಕೆಯ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಆಮೇಲೆ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂತ ಸಪ್ರೇಟ್ ಆಗಿ ಬರುತ್ತೆ. ಏನು ಕಲಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂದ್ರೆ, ಅಭಿಪ್ರೇರಣೆ ಇದೆ, ಸೃಜನಶೀಲತೆ ಇದೆ, ಅವಧಾನ ಇದೆ, ಮನೋಧೋರಣೆ ಇದೆ, ಮನೋವೃತ್ತಿ ಇದೆ, ಸ್ಮೃತಿ ಇದೆ, ವಿಸ್ಮೃತಿ ಇದೆ, ಧಾರಣೆ ಇದೆ, ಇವೆಲ್ಲವೂ ಕೂಡ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಇವೆಲ್ಲದರ ನೋಟ ನಿಮ್ಮದಾಗಿರ್ಬೇಕು. ಜೊತೆಗೆ ಕಲಿಕಾ ವರ್ಗಾವಣೆ, ಧನಾತ್ಮಕ ಕಲಿಕಾ ವರ್ಗಾವಣೆ, ಋಣಾತ್ಮಕ ಕಲಿಕಾ ವರ್ಗಾವಣೆ, ದ್ವಿಪಾರ್ಶ್ವ ಕಲಿಕಾ ವರ್ಗಾವಣೆ, ಶೂನ್ಯ ಕಲಿಕಾ ವರ್ಗಾವಣೆ, ಇವೆಲ್ಲವುಗಳ ಬಗ್ಗೆ ಸ್ವಲ್ಪ ನಾಲೆಜ್ ನಿಮಗೆ ಬೇಕಾಗತ್ತೆ. ಕೊನೆಯದಾಗಿ ನಾವು ಬರೋಣ ಸಮಾಜ ಮಿತಿ ತಂತ್ರ. ಸೊ ಸಮಾಜ ಮಿತಿ ತಂತ್ರದಲ್ಲಿ ಕಡ್ಡಾಯವಾಗಿ 1 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟಂತ ಪ್ರಶ್ನೆ ಕೇಳ್ತಾರೆ? 1 ಅಂಕದ ಪ್ರಶ್ನೆ ಕೇಳ್ತಾರೆ. ಸಮಾಜ ಮಿತಿ ಫೈಂಡ್ ಔಟ್ ಮಾಡ್ತಾರೆ ಅವರು, ಅದನ್ನ ಹೇಗ್ ಮಾಡ್ತಾರೆ, ಆ ನಕ್ಷತ್ರ ಯಾರು, ಅಲ್ಲಿ ಏಕಾಂಗಿ ಯಾರು, ಇದನ್ನ ಕೇಳಿದಾರೆ. ಹಿಂದೆಲ್ಲಾ ಪ್ರಶ್ನೆಗಳನ್ನ ಕೇಳಿದಾರೆ, ಅದನ್ನ ಅಪ್ಲೈ ಆಗಿ ಕೂಡ ಕೇಳಬಹುದು. ಅದಾದ ಮೇಲೆ ಹೊಂದಾಣಿಕೆ ತಂತ್ರ. ಹೊಂದಾಣಿಕೆ ತಂತ್ರದಲ್ಲಿ 2 ವಿಧಗಳಿವೆ. ಒಂದು ಪಾಸಿಟಿವ್ ಮಾಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ, ಇನ್ನೊಂದನ್ನ ನೆಗೆಟಿವ್ ಮಾಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರೆ, ಧನಾತ್ಮಕ ಹೊಂದಾಣಿಕೆ ತಂತ್ರ ಮತ್ತೆ ಋಣಾತ್ಮಕ ಹೊಂದಾಣಿಕೆ ತಂತ್ರ. ಧನಾತ್ಮಕದಲ್ಲಿ ಯಾವ್ದು ಬರುತ್ತೆ? ಉದಾತ್ತೀಕರಣ ಬರುತ್ತೆ, ಪಲಾಯನ ಬರುತ್ತೆ, ಆಮೇಲೆ ಬದಲಿ ಪರಿಹಾರ. ನಾನು ಹೇಳಿದೀನಿ ಇದೆಲ್ಲ ಲವ್ ವಿತ್ ಛಾಯಾ ಮೇಡಮ್ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಜವಾಗ್ಲೂ ನೀವು ಆ ಚಾನೆಲ್ ನಲ್ಲಿ ನೋಡಿದ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಸೈಕಾಲಜಿ ಕ್ಲಾಸ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಅಷ್ಟು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ಬಟ್ ಇಲ್ಲಿ ಹೇಳ್ಬೇಕು ಅಂದ್ರೆ ಟೈಮ್ ಇಲ್ಲ. ಸೊ ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಪಾಯಿಂಟ್ಸ್ ಗಳನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ರೀತಿ ಕ್ವಶನ್ಸ್ ಗಳನ್ನ ಕೊಡ್ತಾ ಇದೆ. ಓಕೆ, ನೆಕ್ಸ್ಟ್ ಏನಪ್ಪ, ಹೊಂದಾಣಿಕೆ ತಂತ್ರ ಪ್ರಕ್ಷೇಪಣೆ ಬಗ್ಗೆ. ಅವನ್ನೆಲ್ಲ ನೆಗೆಟಿವ್ ಮಾಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಪ್ರಕ್ಷೇಪಣೆ ಇದೆ, ಇನ್ನ ನಾವು ತರ್ಕಸಮ್ಮತವಾಗಿಸುವಿಕೆ, ದಮನ, ಅಡಗಿಸಿಕೊಳ್ಳುವಿಕೆ, ಇವೆಲ್ಲವೂ ಕೂಡ ನೆಗೆಟಿವ್ ಮಾಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಇನ್ನ ಮಾನಸಿಕ ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕು. ಮಾನಸಿಕ ಆರೋಗ್ಯದಲ್ಲಿ ದ್ವಂದ್ವ ಬರುತ್ತೆ, ಆಗಮ ಆಗಮ ದ್ವಂದ್ವ, ಅಪಗಮ ಅಪಗಮ ದ್ವಂದ್ವ, ಆಗಮ ಅಪಗಮ ದ್ವಂದ್ವ, ಅಪಗಮ ಆಗಮ ದ್ವಂದ್ವ. ಹಾಗೇನೆ ಮಾನಸಿಕ ಸ್ಥಿತಿಯನ್ನ ಸಮಸ್ಥಿತಿಯಲ್ಲಿ ಇಡ್ಲಿಕ್ಕೆ ಏನೆಲ್ಲ ಮಾಡ್ಬೇಕು, ಇವೆಲ್ಲ ಅಂಶಗಳನ್ನ ನೀವು ಒಂದ್ ವೇಳೆ ಸೈಕಾಲಜಿನಲ್ಲಿ ಕಲ್ತಿದ್ದೆ ಆದಲ್ಲಿ ಯಾಕೆ ಫೇಲ್ಯೂರ್ ಆಗ್ತೀರಾ? ನೀವು ಏನಿದೆ ಅದ್ರಲ್ಲಿ ಏನೂ ಇಲ್ಲ. ಸಿಂಪಲ್ ಆಗಿ ನಾನು ಹೇಳಿದಂತ ಚಾಪ್ಟರ್ಸ್ ಗಳನ್ನ ನೀವು ಬಿಟ್ಟು ಬಿಡ್ಲಾದಂಗೆ ಕಲ್ತಿದ್ದೆ ಆದಲ್ಲಿ ನಾನು ಅಶ್ಯೂರ್ ಮಾಡ್ತೀನಿ, ನೀವು 100% ಈ ಸಲ ಸೈಕಾಲಜಿನಲ್ಲಿ 30 ಅಂಕಗಳನ್ನ ಗಳಿಸ್ತೀರಾ ಅಂತ. 30 ಅಂಕಕ್ಕೆ 30 ಅಂಕ ಆಗ್ತಿದ್ರು ಪರವಾಗಿಲ್ಲ, ಕೊನೆ ಪಕ್ಷದಲ್ಲಿ 25 ಅಂಕಗಳಿಗೆ ಬಂದರ ನಿಲ್ತೀರ. ನಾ ಇಷ್ಟು ಚಾಪ್ಟರ್ಗಳನ್ನ ನೋಟ್ ಯಾರು ಮಾಡ್ಕೊಂಡಿದ್ದೀರಾ, ಯಾರು ಈ ವಿಡಿಯೋವನ್ನ ರಿಲೇಟ್ ಮಾಡ್ಕೊಂಡಿದ್ದೀರಾ, ನಿಜವಾಗ್ಲೂ ಕೂಡ ನೀವು ಧನ್ಯವಾದ. ಯಾಕಂದ್ರೆ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಕೇಳ್ಕೊಂಡು ಕುತ್ಕೊಳ್ಳೋರು ಯಾರು ಇಲ್ಲ. ಆದ್ರೆ ನಿಮ್ಮ ಮೇಲಿನ ಕಾಳಜಿಗೋಸ್ಕರ ನಾನು ಇಷ್ಟೆಲ್ಲ ಟಿಪ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಇದನ್ನ ಫಾಲೋ ಅಪ್ ಮಾಡಿ, ಇದ್ರ ಮೇಲೆ ಕಾನ್ಸೆಪ್ಟ್ ಕೊಡೋಣ. ನಾನು ಲರ್ನ್ ವಿತ್ ಛಾಯಾ ಮೇಡಮ್ ಚಾನೆಲ್ ಮೇಲೆ ಕಂಪ್ಲೀಟ್ ಆಗಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಒಂದೊಂದನ್ನೇ ನೀವು ಹುಡುಕ್ತಾ ಹೋಗಿ, ಒಂದೊಂದೇ ಸಿಗ್ತಾ ಹೋಗುತ್ತೆ. ಓಕೆ, ಇಷ್ಟೊತ್ತು ನನಗೋಸ್ಕರ ಟೈಮ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ನಾವು ತಿಳಿಸ್ಕೊಡ್ತೀವಿ. ನಾಳೆ ಕ್ಲಾಸ್ ಅಲ್ಲಿ ಇವಿಎಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತೀನಿ. ನೋಡೋಣ ಎಷ್ಟು ಜನ ಜಾಯ್ನ್ ಆಗ್ತೀರಿ ಅಂತ. ಓಕೆ, 4 ಗಂಟೆಗೆ ನಾಳೆ ದಿನ ನಿಮಗೆ 4 ಗಂಟೆ ಕ್ಲಾಸ್ ಇರುತ್ತೆ. ಎಷ್ಟು ಗಂಟೆಗೆ?
4 ಗಂಟೆ ಓಕೆ 4 ಗಂಟೆಯಿಂದ ಕ್ಲಾಸಸ್ ಶುರುವಾಗುತ್ತೆ ನಾನು ಟೆಲಿಗ್ರಾಮ್ ಜಾಯಿನ್ ಆಗ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಹಿಂದಿ ಕ್ಲಾಸ್ ನಾನೇ ಹೇಳಿದ್ದೀನಿ ಸಂಡೇ ದಿನ ಒಂದು ಕ್ಲಾಸ್ ಕೊಡ್ತೀನಿ ಅಂತ ಹೇಳಿದರೆ ಅದನ್ನೇ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡಿಮ್ಮ ಹಿಂದಿ ನಮ್ಗೆ ಆಗಲ್ಲ ಟೈಮ್ ಕೂಡ ನಮ್ಗೆ ಇಲ್ಲ ಸಾರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ನೆಕ್ಸ್ಟ್ ಕ್ಲಾಸ್ ಪ್ರಿಪರೇಷನ್ ಮಾಡ್ಕೊಳ್ರಿ ಆಲ್ರೆಡಿ ಈಗ 7:53 ಆಗಿದೆ 7:53 ಆಗಿದೆ ಅಂತಂದ್ರೆ 8:15 ಮತ್ತೆ ನಾನು ನಿಮಗೆ ಕ್ಲಾಸ್ ಅನ್ನ ತಗೊಳ್ತೀನಿ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್.